ಹಾಯ್ ನಮಸ್ತೆ ಏನೋ ಒಂದು ಸರ್ವರ್ ಪ್ರಾಬ್ಲಮ್ ಆಗಿತ್ತು ಅದು ಲಿಟಲ್ ಬಿಟ್ ಪ್ರಾಬ್ಲಮ್ ಆಗಿತ್ತು ಭಾಳ ಏನು ಇದನ್ನಾಗಿರಲಿಲ್ಲ ಓಕೆ ಇವತ್ತು ಈಗೇನಂತಂದ್ರೆ ಕ್ಲಿಯರ್ ಇದೆ ವೆಲ್ಕಮ್ ಎಲ್ರಿಗೂ ಸ್ವಾಗತ ಇವಾಗ ಜಾಯ್ನ್ ಆಗಿ ಬೇಗ ಬೇಗ ಏನೋ ಸಂ ಟೆಕ್ನಿಕಲಿ ಪ್ರಾಬ್ಲಮ್ ಆಗಿತ್ತು ಅದು ಅದು ಆಗ್ತಿರ್ತದೆ ಏನು ಮಾಡೋಕ್ಕಾಗಂಗಿಲ್ಲ ಬೇಗ ಬೇಗ ಮತ್ತೊಮ್ಮೆ ಜಾಯ್ನ್ ಆಗಿಬಿಡಿ ಹೆಲ್ಪ್ ಆಗುತ್ತೆ ನಿಮಗೆಲ್ರಿಗೂ ಓಕೆ ರೈಟ್ ವೆಲ್ಕಮ್ ವೆಲ್ಕಮ್ ಚೇತು ಅವರೇ ವೆಲ್ಕಮ್ ಚೇತು ಅವರೇ ಅಂತಂದ್ರೆ ಬರ್ತಾರೆ ಫಸ್ಟ್ ಎಂಟ್ರಿ ಕೊಡದೆ ಚೇತು ಅವರು ಅಂತೇಳಿ ಹೇಳ್ತೀನಿ ರೈಟ್ ವೆಲ್ಕಮ್ ಆಲ್ ಆಫ್ ಯು ರೈಟ್ 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 ಬೇಗ ಬೇಗ ಜಾಯ್ನ್ ಆಗಬೇಕು ರೈಟ್ ವೆಲ್ಕಮ್ ಟು ಆಲ್ ಆಫ್ ಯು ರೈಟ್ ಇವತ್ತಿನ ಈ ತರಗತಿಯಲ್ಲಿ ನಾನು ಎಕನಾಮಿಕ್ಸ್ಗೆ ರಿಲೇಟೆಡ್ ಆಗಿರುವಂಥದ್ದು ಏನಂತಂದ್ರೆ ಇ ಪಿ ಎಫ್ ಆ್ಯಕ್ಟ್ ಬಗ್ಗೆ ಇವತ್ತು ಏನಂತಂದ್ರೆ ಪಿ ಇ ಪಿ ಎಫ್ ಆ್ಯಕ್ಟ್ ಮತ್ತು ಪಿ ಪಿ ಎಫ್ ಆ್ಯಕ್ಟ್ ಅದರೊಳಗೆ ಏನಂತಂದ್ರೆ ಕೆಲವೊಂದು ಒಳಾಂಶಗಳು ಬರ್ತವೆ ಅವು ಯಾವ್ಯಾವ ಅದಾವೆ ಅದರ ಬಗ್ಗೆ ಎಲ್ಲದರ ಬಗ್ಗೆ ನಾನು ಇವತ್ತು ಡಿಸ್ಕಷನ್ ಮಾಡ್ತೀನಿ ಮಾಂತೇಶ್ ಅವರು ವೆಲ್ಕಮ್ ನಂದಿನಿ ಅವರು ನೆಕ್ಸ್ಟ್ ವೆಲ್ಕಮ್ ನಂದಿನಿ ನಂದು ಅವರೇ ವೆಲ್ಕಮ್ ಅಮ್ಮ ರೈಟ್ ನೆಕ್ಸ್ಟ್ ಏನಂತಂದ್ರೆ ಬೇಗ ಬೇಗ ಜಾಯ್ನ್ ಆಗ್ರಿ ಒಂದು ಎರಡು ನಿಮಿಷ ವೇಟ್ ಮಾಡ್ತೀನಿ ನಾನು ಸ್ಟಾರ್ಟ್ ಮಾಡ್ತೀನಿ ಮತ್ತೆ ಓಕೆನಾ ಓಕೆ ರೈಟ್ ವೆಲ್ಕಮ್ 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 ರೈಟ್ ನೋಡ್ರಿ ಪಿ ಸಿ ಕ್ರಾಂತಿಗೆ ಸಂಬಂಧಪಟ್ಟಂಗೆ ಏನಂತಂದ್ರೆ ಕ್ಲಾಸಸ್ಗಳು ನಡೀತಿದ್ದಾವೆ ಪ್ರತಿದಿನ ಜಿಯೋಗ್ರಫಿ ಮತ್ತು ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಕ್ಲಾಸಸ್ ನಡೀತಿರ್ತಾವೆ ಓಕೆ ಜಾಯ್ನ್ ಆಗಿ ಇವತ್ತಿನ ಈ ತರಗತಿಯಲ್ಲಿ ಇ ಪಿ ಎಫ್ ಅಂತಂದ್ರೆ ಏನ್ರಿ ಇ ಪಿ ಎಫ್ ಅಂತಂದ್ರೆ ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಆ್ಯಕ್ಟ್ ಅಂತ ಕರಿತೀವಿ ರೀ ಇದಕ್ಕೆ ಫಂಡ್ ಆ್ಯಕ್ಟ್ ಅಂತ ಕರಿತೀವಿ ಇ ಪಿ ಎಫ್ ಅಂತಂದ್ರೆ ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಆ್ಯಕ್ಟ್ ಅಂತೇಳಿ ಕರಿತೀವಿ ಓಕೆ ಮತ್ತೇನಂತಂದ್ರೆ ಇ ಪಿ ಎಫ್ ದ ಬೆನಿಫಿಟ್ಸ್ಗಳು ಏನೇನಾದಾವೆ ಏನೇನು ಅಂಶಗಳನ್ನು ಒಳಗೊಂಡಿದೆ ನೋಡ್ರಿ ಇ ಪಿ ಎಫ್ ಮತ್ತು ಪಿ ಪಿ ಎಫ್ ಅಂದ್ರೆ ಏನು ಆಮೇಲೆ ಹೇಳ್ತೀನಿ ಪಿ ಪಿ ಎಫ್ ಅಂತಂದ್ರೆ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಆ್ಯಕ್ಟ್ ಅಂತ ಕರಿತೀವಿ ಇದಕ್ಕೆ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಆ್ಯಕ್ಟ್ ಅಂತ ಕರಿತೀವಿ ಇದನ್ನು ಫಂಡ್ ಆ್ಯಕ್ಟ್ ಅಂತ ಕರಿತೀವಿ ಇ ಪಿ ಎಫ್ ಆದ ನಂತರ ಪಿ ಪಿ ಎಫ್ ಓಕೆ ಪಿ ಪಿ ಎಫ್ ನೆಕ್ಸ್ಟ್ ಇದಾದ ನಂತರ ನೆಕ್ಸ್ಟ್ ಬರೋದು ನಿಮಗೆ ಇಂಪಾರ್ಟೆಂಟ್ ಆಗಿರುವಂಥದ್ದು ವಾಟ್ ಈಸ್ ಇ ಪಿ ಎಫ್ ಈ ಸ್ಕೀಮ್ ಯಾವುದಕ್ಕೆ ಸಂಬಂಧಪಟ್ಟೈತಿ ಅದರ ಬಗ್ಗೆ ಡಿಟೇಲ್ ಆಗಿ ಇಲ್ಲಿ ಡಿಸ್ಕಷನ್ ಮಾಡೋಣ ಇದನ್ನು ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಆ್ಯಕ್ಟ್ ಅಂತ ಕರಿತೀವಿ ಅಪ್ಪಿ ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಆ್ಯಕ್ಟ್ ಇದು ಏನಂತಂದ್ರೆ ಇ ಪಿ ಎಫ್ ಅಂತಂದ್ರೆ ಅಪ್ಪಿ ನೀವು ಮಾಡಿಸ್ತಿರಲ್ಲ ಇ ಪಿ ಎಫ್ ಮಾಡ್ತಿರಲ್ಲ ಇದು ಇ ಪಿ ಎಫ್ ಆ್ಯಕ್ಟ್ ಆ್ಯಕ್ಚುಲಿ ಆಗಿದ್ದು ಆ್ಯಕ್ಟ್ ಇ ಪಿ ಎಫ್ ಆ್ಯಕ್ಟ್ ಆಗಿದ್ದು 1948 ಅಲ್ಲಿ ಆ್ಯಕ್ಟ್ ಆಗುತ್ತೆ ರೀ ಇದು ಪಾರ್ಲಿಮೆಂಟಲ್ಲಿ ಆಗ್ತದ್ರಿ ಓಕೆ ನಮ್ಮ ಸಂಸತ್ತಿನಲ್ಲಿ ಆ್ಯಕ್ಟ್ ಆಗ್ತದ್ರಿ ಎಲ್ಲಿ ಆಗ್ತದ ಸಂಸತ್ತಿನಲ್ಲಿ ಆ್ಯಕ್ಟ್ ಆಗ್ತದ 1948 ಅಲ್ಲಿ ಆಗ್ತದ ಸಂಸತ್ತಿನಲ್ಲಿ ಆ್ಯಕ್ಟ್ ಆಗ್ತದ ನೆಕ್ಸ್ಟ್ ಇದು ಬಟ್ ಜಾರಿಗೆ ಆಗಲಿಲ್ಲ ಇದು ಆ್ಯಕ್ಟ್ ಜಾರಿಗೆ ಬಂದಿದ್ದು ಯಾವಾಗ ಅಂತಂದ್ರೆ 1952 ಒಳಗೆ ಏನಂತಂದ್ರೆ ಜಾರಿಗೆ ಬರೋದನ್ನು ನಾವು ನೋಡ್ತೀವಿ 1952 ಅಲ್ಲಿ ಜಾರಿಗೆ ಬರ್ತದ ಯಾವುದು ಇ ಪಿ ಎಫ್ ಆ್ಯಕ್ಟು 1952 ಫೆಬ್ರವರಿ ಡೇಟ್ ನೆನಪಿಟ್ಕೊಳ್ಬೇಕು 24ಕ್ಕೆ ಜಾರಿಗೆ ಬರುತ್ತೆ ಓಕೆ ಪಿ ಇ ಪಿ ಎಫ್ ಮಾಡಿಸ್ಬೇಕು ಅಂತಂದ್ರೆ ಇಲ್ಲಿ ಗೊತ್ತಿರಬೇಕು ನಿಮ್ಗೆ ಇ ಪಿ ಎಫ್ ಮಾಡಬೇಕು ಅಂತಂದ್ರೆ ನೀವು ಮಿನಿಮಮ್ ಏನಂತಂದ್ರೆ ಮಿನಿಮಮ್ ನೀವು ಏನಂತಂದ್ರೆ ಒಂದು 3 ಮಂತ್ಸಿಂದ 3 ತಿಂಗಳವರೆಗೆ ನೀವು ಏನು ಮಾಡಬೇಕು ಕೆಲಸ ಮಾಡ್ತಿರಬೇಕು 3 ಮಂತ್ಸ್ ನೀವು ಏನಂತಂದ್ರೆ ವರ್ಕ್ ಮಾಡಬೇಕು ಅಂದಾಗ ಮಾತ್ರ ನಿಮಗೆ ಇ ಪಿ ಎಫ್ ಅಪ್ಲೈ ಮಾಡೋಕ್ಕೆ ಅವಕಾಶ ಇರ್ತದೆ ಎಷ್ಟು ತಿಂಗಳ 3 ತಿಂಗಳವರೆಗೆ ನೀವು ಕೆಲಸ ಮಾಡಿದಾಗ ಮಾತ್ರ ಅಪ್ಲೈ ಮಾಡೋಕ್ಕೆ ಏನಂತಂದ್ರೆ ಅವಕಾಶ ಇರ್ತದೆ ನೀವು ಇ ಪಿ ಎಫ್ಗೆ ಯಾವಾಗ ಒಳಪಡ್ತೀರಿ ಅಪ್ಪಿ ಅಂತಂದ್ರೆ ಮಿನಿಮಮ್ ಅಂತಂದ್ರೆ 6 ಮಂತ್ ನೀವು ಕೆಲಸ ಮಾಡಿರಬೇಕು 6 ಮಂತ್ ನೀವು ಕೆಲಸ ಮಾಡಿರಬೇಕು ಅಂದಾಗ ಮಾತ್ರ ನಿಮಗೆ ಇ ಪಿ ಎಫ್ ಅಂಡರಲ್ಲಿ ಬರ್ತೀರಿ ಅಪ್ಪಿ ಓಕೆ ಇಲ್ಲಿ ನೋಡ್ರಿ ಅಪ್ಪಿ ಇಲ್ಲಿ ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಆ್ಯಕ್ಟ್ 1952 ಇ ಪಿ ಎಫ್ ನೋಡ್ರಿ ಇದು ರಿಟೈರ್ಮೆಂಟ್ ಆಗುವಾಗ ಏನಂತಂದ್ರೆ ಸೇವಿಂಗ್ ಮಾಡ್ಕೊಳ್ಳುವಂಥದ್ದು ಅಪ್ಪಿ ನೀನು ಒಂದು ಕೆಲಸ ಮಾಡ್ತಿರ್ತೀಯ ಅಪ್ಪಿ ಎಲ್ಲರ ಒಂದು ಕೆಲಸ ಮಾಡ್ತಿರ್ತೀಯ ಅಲ್ಲಿ ಕೆಲಸ ಇವನ್ ನೀನು ಪ್ರೈವೇಟ್ ಸೆಕ್ಟರಲ್ಲಿ ಮಾಡು ಗೌರ್ಮೆಂಟ್ ಸೆಕ್ಟರಲ್ಲಿ ಇರೋ ಕೆಲಸ ಮಾಡು ನೀನು ಕೆಲಸ ಮಾಡುವಾಗ ಅಪ್ಪಿ ನೀನು ಕೆಲಸ ಮಾಡುವಾಗ ನೀನು ಅಂತಂದ್ರೆ ಮಂತ್ಲಿ ಎಷ್ಟು ಅಂತಂದ್ರೆ ಒಟ್ಟು ನೀನು ಇ ಪಿ ಎಫ್ ಅಂಡರಲ್ಲಿ ಬರಬೇಕಂತಂದ್ರೆ ಒಂದು ಕೈಗಾರಿಕೆ ಅಥವಾ ನಿಗಮ ಇದೆ ಅಂತ ತಿಳ್ಕೊಳ್ರಿ ಕೈಗಾರಿಕೆ ಅಥವಾ ನಿಗಮ ಒಳಗೆ ಎಷ್ಟು ಅಂತಂದ್ರೆ
ಇಪ್ಪತ್ತಕ್ಕಿಂತ ಹೆಚ್ಚು ಜನರು ಎಷ್ಟು ಇಪ್ಪತ್ತಕ್ಕಿಂತ ಹೆಚ್ಚು ಜನರು ಕೆಲಸ ಮಾಡಿದ್ರೆ ಇಪಿಎಫ್ ಅಂಡರಲ್ಲಿ ಒಳಪಡ್ತಾರೆ. ಯಾವುದರ ಅಂಡರಲ್ಲಿ ಒಳಪಡ್ತಾರೆ? ಇಪಿಎಫ್ ಅಂಡರಲ್ಲಿ ಒಳಪಡ್ತಾರೆ ಅಪ್ಪಿಗಳ. ನೆಕ್ಸ್ಟ್ ಸರ್, ಥಿಯೇಟರ್ ಇರ್ತೈತಲ್ಲ, ಸಿನಿಮಾ ಥಿಯೇಟರ್ಸ್ಗಳು ಮಾಲ್ಗಳು ಇರ್ತಾವಲ್ಲ, ಸಿನಿಮಾ ಥಿಯೇಟರ್ಸ್ಗಳಲ್ಲಿ ಎಷ್ಟು? ಐದು ಜನಕ್ಕಿಂತ ಹೆಚ್ಚು ಜನರು ಕೆಲಸ ಮಾಡುವಂತಿದ್ರೆ ಈ ಇಪಿಎಫ್ ಅಂಡರಲ್ಲಿ. ಕಾಮನ್ ನಾಳೆ ನೀವು ಕೂಡ ಜಾಬ್ ಮಾಡೋರು, ಈ ಆಕ್ಟ್ಗಳ ಬಗ್ಗೆ ನಿಮಗೆ ಏನಂತಂದ್ರೆ ಐಡಿಯಾಸ್ ಇರಬೇಕು, ನಾಲೆಜ್ ಇರಬೇಕು. ಇಪಿಎಫ್ ಆಕ್ಟ್ ಅಂದ್ರೆ ಏನು, ಪಿಪಿಎಫ್ ಆಕ್ಟ್ ಅಂದ್ರೆ ಏನು, ಅದೆಲ್ಲ ಏನಂತಂದ್ರೆ ನಿಮಗೆ ಗೊತ್ತಿರಬೇಕು. ಸರ್, ನಮ್ಮ ಸೇವಿಂಗ್ ಅಲ್ಲಿ ಎಷ್ಟು ಕಟ್ ಮಾಡ್ಕೊಳ್ತಾರ್ರಿ, ನಮ್ಮ ಸ್ಯಾಲ್ರಿ ಒಳಗೆ ಇಪಿಎಫ್ ಅಂಡರಲ್ಲಿ ಎಷ್ಟು ಕಟ್ ಮಾಡ್ಕೊಳ್ತಾರ್ರಿ ಅಂತ ಕೇಳಿದ್ರ, ಮಹೇಂದ್ರ ಚವಾಣ್ ಸರ್, ನಮಸ್ತೆ ಸರ್, ವೆಲ್ಕಮ್ ಸರ್ ತಮಗೂ. ಓಕೆ, ನಮ್ಮೂರವರು ಮಹೇಂದ್ರ ಚವಾಣ್ ಸರ್ ಅವರು ಕೂಡ ವೀಕ್ಷಣೆ ಮಾಡ್ತಿರ್ತಾರೆ ಸರ್, ವೆಲ್ಕಮ್ ಸರ್ ನಿಮಗೂ. ನೋಡಿ ಇಲ್ಲಿ ನೋಡಿ, ಇಪಿಎಫ್ ಆಕ್ಟ್ ಅಂಡರ್ ಇದು 1952 ಅಲ್ಲಿ ಏನಂತಂದ್ರೆ ಆಗಿರುವಂಥದ್ದು, ಎಷ್ಟು ಕಟ್ ಆಗ್ತದ ಅಂತಂದ್ರೆ ನಿಮ್ಮ ಸ್ಯಾಲ್ರಿಯ 12% ಕಟ್ ಆಗ್ತದ್ರಿ. ಮಿನಿಮಮ್ ಅಂತಂದ್ರೆ 12% ಕಟ್ ಆಗ್ತದೆ, ಅದಕ್ಕಿಂತ ಹೆಚ್ಚು ಜಾಸ್ತಿ ಕಟ್ ಆದ್ರೆ ಅದನ್ನ ಏನಂತಾರೆ ಮುಂದೆ ಆಕ್ಟ್ ಅದನ್ನು ಹಾಕಿದ್ದೀನಪ್ಪಿ, ಕರೆಕ್ಟ್ ಆಗಿ ನಿಮಗೆ ತೋರಿಸ್ಕೊತ ಹೋಗ್ತೀನಿ ವಿತ್ ಸ್ಲೈಡ್ ಒಳಗೆ ನೋಡ್ರಿ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಎಂಪ್ಲಾಯೀಸ್ ಪೆನ್ಷನ್ ಆಕ್ಟ್ ಅಂತೇಳಿ ಬಂದು ಮೂರು ಸ್ಕೀಮ್ ಬರ್ತಾವಪ್ಪಿ ಇಲ್ಲಿ. ಇಪಿಎಫ್ ಅಲ್ಲಿ ಏನಂತಂದ್ರೆ ಮೂರು ಸ್ಕೀಮ್ಗಳು ಬರ್ತಾವೆ. ಒನ್ ಇದೆ ಅಂತಂದ್ರೆ ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಆಕ್ಟ್ 1952. ನೆಕ್ಸ್ಟ್ ಏನಂತಂದ್ರೆ ಎಂಪ್ಲಾಯೀಸ್ ಪೆನ್ಷನ್ ಸ್ಕೀಮ್ 1995. ಓಕೆ, ಪೋಸ್ಟ್ ರಿಟೈರ್ಮೆಂಟ್ ಪೆನ್ಷನ್, ಇದು ನೀವು ರಿಟೈರ್ಮೆಂಟ್ ಆದ ನಂತರ ಬರುವಂತ ಇದು ಏನಂತಂದ್ರೆ ಪೆನ್ಷನ್ ಅಂತೇಳಿ ಹೇಳಬಹುದಪ್ಪ ಇದನ್ನು. ನೆಕ್ಸ್ಟ್ ಏನಂತಂದ್ರೆ ಇ ಡಿ ಎಲ್ ಐ ಅಂತೇಳಿ ಬರುತ್ತೆ ಅಪ್ಪಿ. ಯಾವ ಎಲ್? ಇ ಡಿ ಐ ಎಲ್ ಅಂತೇಳಿ ಬರ್ತದೆ, ಎಂಪ್ಲಾಯೀಸ್ ಡೆಪಾಸಿಟ್ ಲಿಂಕ್ಡ್ ಇನ್ಸೂರೆನ್ಸ್ ಸ್ಕೀಮ್. ಇನ್ಸೂರೆನ್ಸ್ ಅಪ್ಪಿ ರಿಲೀಫ್ ಟು ಫ್ಯಾಮಿಲಿ ಮೆಂಬರ್ಸ್ ಇನ್ ಕೇಸ್ ಆಫ್ ಸಡನ್ ಡೆತ್. ಈಗ ಸಡನ್ಲಿ ಈಗ ಏನಂತಂದ್ರೆ ನೀವು ಇಲ್ಲಿ ಸಂಖ್ಯೆ ಅದಾನ ಅಂತ ತಿಳ್ಕೊಳ್ರಿ ಅಪ್ಪಿ. ಇವನು ಸಂಖ್ಯಾ ಏನಂತಂದ್ರೆ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡತ್ತಾನ ಅಂತ ತಿಳ್ಕೊ. ಯಾವುದು? ನಮ್ಮ ಸನಿ ಕಂಪ್ನಿಯಲ್ಲಿ ಸಂಖ್ಯಾ ಕೆಲಸ ಮಾಡತ್ತಾನ ಅಂತ ತಿಳ್ಕೊಳ್ರಿ. ಯಾವ ಕಂಪ್ನಿಯಲ್ಲಿ? ಸನಿ ಕಂಪ್ನಿಯಲ್ಲಿ ಸಂಖ್ಯಾ ಕೆಲಸ ಮಾಡತ್ತಾನ. ಸಂಖ್ಯಾ ಕೆಲಸ ಮಾಡತ್ತಾನಂತಂದ್ರೆ ಸಂಖ್ಯಾ ಸಡನ್ಲಿ ಡೆತ್ ಆದ ಅಂತ ತಿಳ್ಕೊ, ಕೆಲಸ ಮಾಡ್ಕೊತ. ಡೆತ್ ಆದರೆ ಏನು ಮಾಡ್ಬೋದು? ಸಂಖ್ಯಾ ಮೊದಲೇ ಏನಂತಂದ್ರೆ ಇ ಡಿ ಎಲ್ ಐ ಮಾಡಿಸಿರ್ಬೇಕು. 1976 ಅಲ್ಲಿ ಜಾರಿಗೆ ಬಂದಿರುವಂತ ಸಂಖ್ಯಾ ಮೊದಲೇ ಯಾವ್ದು ಮಾಡಿಸಿರ್ಬೇಕು? ಈ ಡಿ ಅಂತಂದ್ರೆ ಎಂಪ್ಲಾಯೀಸ್ ಪೋಸ್ಟ್ ಲಿಂಕ್ಡ್ ಇನ್ಸೂರೆನ್ಸ್ ಸ್ಕೀಮ್ ಅನ್ನು ಮಾಡಿಸಿರ್ಬೇಕು. ಇನ್ಸೂರೆನ್ಸ್ ಮಾಡಿದ ನಂತರ ಯಾರು ನಾಮಿನಿ ಇರ್ತಾರಲ್ಲ, ಅವ್ರ ಮಕ್ಕಳಾಗಿರ್ಬೋದು ಅಥವಾ ಏನಂತಂದ್ರೆ ಅವ್ರ ಹೆಂಡತಿ ಆಗಿರ್ಬೋದು, ಅಣ್ಣ ಆಗಿರ್ಬೋದು, ಅವ ಅಪ್ಪ ಆಗಿರ್ಬೋದು, ಅವ್ರಿಗೆ ಏನಂತಂದ್ರೆ ಯಾರು ನಾಮಿನಿ ಇರ್ತಿತ್ತಲ್ಲ ಅವ್ರಿಗೆ ಕೊಡುವಂಥದ್ದು. ಏನು ಕಟ್ಟಿರ್ತಾರೆ? ವಿತ್ ರೇಟ್ ಆಫ್ ಇಂಟ್ರೆಸ್ಟ್ ಸಮೇತ ಕೊಡ್ತಾರೆ. ಇನ್ನು ಪೆನ್ಷನ್ ಅಂತಂದ್ರೆ ನೀವು ರಿಟೈರ್ಡ್ ಆಗುವಾಗ ಏನಂತಂದ್ರೆ ಕೊಡುವಂಥದ್ದು. ಓಕೆ, 1995 ಒಳಗೆ ಆಗಿದೆ, ರೈಟ್ ಸರ್? ಆಗಲೇ ನೀವು ಏನು ಹೇಳಿದಿರಿ ಸರ್, ಇ ಪಿ ಎಫ್ ಅಲ್ಲಿ ಕಟ್ ಮಾಡಿಸ್ಬೇಕಂತ ಅಂತೀವಲ್ಲ, ಇ ಪಿ ಎಫ್ ಅಂಡ್ರಲ್ಲಿ ಕಟ್ ಅಂತೀವಲ್ಲ ಸರ್, ಈ ಇ ಪಿ ಎಫ್ ಅಲ್ಲಿ ನಾಳೆ ನೀವು ಕೆ ಎಸ್ ಬರೀತಿಲ್ಲ ತಮ್ಮ, ಕೆ ಎಸ್ ಮೇನ್ಸ್ ಅಲ್ಲಿ ಕೂಡ ಏನಂತಂದ್ರೆ ಇದ್ರ ಬಗ್ಗೆ ಕೇಳ್ತಾರೆ. ನೀಟಾಗಿ ಏನಂತಂದ್ರೆ ನೆನ್ಪಿಟ್ಕೊಳ್ಬೇಕು, ಕೆ ಎಸ್ ಮೇನ್ಸ್ ಅಲ್ಲಿ ಕೂಡ ಏನಂತಂದ್ರೆ ಕೇಳ್ತಾರೆ. ಇ ಪಿ ಎಫ್ ಅಲ್ಲಿ ಸರ್ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಕೊಡ್ತಾರೆ ನಮಗೆ? ಬಡ್ಡಿ ದರ ಅಪ್ಪಿ, ಮೊದಲು 8% ಕೊಡ್ತಿದ್ರು, ಲಾಸ್ಟ್ ಎಕನಾಮಿಕ್ ಇಯರ್ ಒಳಗೆ 8% ಕೊಡ್ತಿದ್ರು. ಈ 8% ಟು 8.5%ಗೆ ಹೆಚ್ಚಿಸಲಾಗಿದೆ. ಎಷ್ಟಕ್ಕೆ ಹೆಚ್ಚು ಮಾಡಲಾಗಿದೆ? ಮೊದಲು 8.5% ಕೊಡ್ತಿದ್ರು ಅಪ್ಪಿ, ಈ 8% to 8.5% ಏನು ಮಾಡಲಾಗಿದೆ, ಹೆಚ್ಚಿಸಲಾಗಿದೆ ನೋಡ್ರಿ ಸರ. ಈಗ ನಾನೇನಂತಂದ್ರೆ ನಾನು ಗೌರ್ಮೆಂಟ್ ಎಂಪ್ಲಾಯೀಸ್ ಆದೀನಿ ಸರ್. ನಾನು ಯಾವುದಾಗಿದೆ? ಗೌರ್ಮೆಂಟ್ ಎಂಪ್ಲಾಯಿ ಆದೀನಿ ಸರ್. ನಾನು ಏನಂತಂದ್ರೆ 12% ಅಷ್ಟೇ ಕಟ್ ಮಾಡಿಸ್ಕೊಳಂಗಿಲ್ಲ ರೀ ನಾನು. ಯೂಸಲಿ ಎಷ್ಟು ಇ ಪಿ ಎಫ್ ಅಂಡರಲ್ಲಿ 12% ಕಟ್ ಆಗ್ತದೆ ಅಪ್ಪಿ. ಓಕೆ, ಈಗ 12% ಕಟ್ ಆಗ್ತದೆ ಸರ್. ನಾನು ಭಾಳ ಶ್ರೀಮಂತ ಅದೀನಿ ರೀ. ನನಗೇನತ್ತಂದ್ರೆ ನನಗೆ ಈಗ ಹೆಂಗಿದ್ದಾಗ ನನಗೆ ಭಾಳಷ್ಟು ಸೋರ್ಸ್ ಆಫ್ ಇನ್ಕಮ್ ಭಾಳಷ್ಟು ಇದೆ. ಓಕೆ, ಭಾಳಷ್ಟು ಏನತ್ತಂದ್ರೆ ಭಾಳಷ್ಟು ಏನಿದೆ ನನ್ನ ಕಡೆ ಇನ್ಕಮ್ ಇದೆ, ನನಗೆ ಇನ್ಕಮ್ ಆಫ್ ಸೋರ್ಸ್ ಭಾಳಷ್ಟು ಇದೆ ನನ್ನ ಕಡೆ. ನಾನು ಈಗ ರೊಕ್ಕ ಬೇಕಾಗಿಲ್ಲ, ನಾನು ಜಾಸ್ತಿ ನನ್ನ ಇನ್ಕಮ್ ಏನತ್ತಂದ್ರೆ ನಾನು 80% ಕಟ್ ಮಾಡಿಸ್ಬೇಕಂತೀನಿ ಸರ. ಅಂದ್ರೆ ನನಗೆ 1 ಲಕ್ಷ ಸ್ಯಾಲ್ರಿ ಇದೆ ಅಂತಂದ್ರೆ, ಎಕ್ಸಾಂಪಲ್ ಕೊಡ್ತಿದ್ದೀನಿ, ನಾನು 80,000 ಕಟ್ ಮಾಡಿಸ್ತೀನಿ ಸರ್ ಇ ಪಿ ಎಫ್ ಅಲ್ಲಿ. ನಾ ಸರ್ ಇಲ್ಲ ಸರ್, ನಾನು 60% ಕಟ್ ಮಾಡಿಸ್ತೀನಿ ರೀ ನನ್ನ ಸ್ಯಾಲ್ರಿ ಒಳಗೆ. ಇಲ್ಲ ಸರ್, ನಾನೇನು ಮಾಡ್ತೀನಿ ಸರ, ನಾನು ಎಷ್ಟು ಅಂತಂದ್ರೆ ಸರ್ ನಾನೇನಂತಂದ್ರೆ 70%. ಎಷ್ಟರ ಕಟ್ ಮಾಡಿಸಪ್ಪ? ನೀ ಹೆಚ್ಚುವರಿ ಕಟ್ ಮಾಡಿದ್ರೆ ಅದನ್ನು ಏನಂತ ಕರಿತೀವಿ ನಾವು? ಜನರಲ್ ಪ್ರಾವಿಡೆಂಟ್ ಫಂಡ್ ಅಂತ ಕರಿತೀವಿ ಗೌರ್ಮೆಂಟ್ ಎಂಪ್ಲಾಯೀಸ್ಗಳಿಗೆ. ಓಕೆ, ಗ್ರೂಪ್ಗೆ
PDF ಹಾಕಿ ಕ್ಲಾಸ್ ಮುಗಿದ ಮೇಲೆ ಖಂಡಿತ ಹಾಕ್ತೀನಿ ಸರ್ ಹಾಕ್ತೀನಿ ಓಕೆ ಅವಾಗ ಏನಂತಂದ್ರೆ ಹೆಚ್ಚುವರಿ ನಾನು ಗವರ್ಮೆಂಟ್ ಎಂಪ್ಲಾಯೀಸ್ ಆದೀನಿ ನಾನು ಹೆಚ್ಚುವರಿ ನಾನು ದುಡ್ಡು ಕಟ್ ಮಾಡಬೇಕು ಅಂತಂದ್ರೆ ಅದನ್ನ ಏನಂತ ಕರೀತಾರೆ ಜನರಲ್ ಪ್ರಾವಿಡೆಂಟ್ ಫಂಡ್ ಅಂತ ಕರಿತೀವಿ ಅಪ್ಪಿ ಗವರ್ಮೆಂಟ್ ಎಂಪ್ಲಾಯೀಸ್ ಆಗಿದ್ರ ಓಕೆ ಇಲ್ಲ ಸರ್ ನಾನು ಪ್ರೈವೇಟ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡ್ತೀನಿ ರೀ ಸರ್ ಸರ್ ನಾನು ಎಲ್ಲಿ ಕೆಲಸ ಮಾಡ್ತೀನಿ ಸರ್ ನಾನು ಅಂತಂದ್ರೆ ನಾನು ಜಿಯೋ ಒಳಗೆ ಕೆಲಸ ಮಾಡ್ತೀನಿ ಸರ್ ನಾನು ಟಾಟಾ ಕಂಪನಿ ಒಳಗೆ ಕೆಲಸ ಮಾಡ್ತೀನಿ ಸರ್ ನಾನು ರಿಲಯನ್ಸ್ ಜಿಯೋ ಅಂದ್ರೆ ರಿಲಯನ್ಸ್ ಒಂದೇ ಸರ್ ನಾನು ಮಾರುತಿ ಸುಜುಕಿ ಒಳಗೆ ಕೆಲಸ ಮಾಡ್ತೀನಿ ಸರ್ ಮತ್ತೆ ಸರ್ ನನಗೂ ಕೂಡ ನಮ್ಮ ಅಪ್ಪ ಬಹಳ ಶ್ರೀಮಂತ ಅದಾರ್ರಿ ನಮ್ಮ ಅವ್ವ ಶ್ರೀಮಂತರ ಅದಾರ್ರಿ ನನಗೆ ದುಡ್ಡಿನ ಅವಶ್ಯಕತೆ ಇಲ್ಲ ಸರ್ ನಾಳೆ ನಾನು ಏನಂತಂದ್ರೆ ನನಗೆ ಏಜ್ ಆಗ್ತದಲ್ಲ ಸರ್ ಏಜ್ ಆದಾಗ ನನಗೆ ದುಡ್ಡು ಹೆಚ್ಚುವರಿ ಬೇಕ್ರಿ ಸರ್ ನಾನು ಹೆಚ್ಚುವರಿ ಕಟ್ ಮಾಡಬೇಕು ಅಂತಂದ್ರೆ ನೀ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡಿದ್ರೆ ಅದನ್ನ ಯಾವುದು ಬರುತ್ತೆ ಅಂತಂದ್ರೆ VPF ಆಕ್ಟ್ ಅಂತೇಳಿ ಬರುತ್ತೆ ಅಪ್ಪಿ ಆದ್ರೆ EPF ನಲ್ಲಿ ಎಷ್ಟು ಬೇಕಾದರೂ ಡೆಡಿಕೇಟ್ ಮಾಡಬೇಕು ಸರ್ ಪ್ರೈವೇಟ್ ನಲ್ಲಿ ಎಷ್ಟು ಬೇಕಾದಲ್ಲಿ ಮಾಡಬಹುದು ಸರ್ ನೋಡಿ ಪ್ರೈವೇಟ್ ಸೆಕ್ಟರ್ ನಲ್ಲಿ ಅದನ್ನ ಏನಂತ ಕರೀತಾರೆ ಗೊತ್ತಾ VPF ಅಂತ ಹೇಳಿ ಬರ್ತದಪ್ಪ ಇದು ಏನಂತ ಕರೀತಾರೆ VPF ಅಂತಂದ್ರೆ ವಾಲಂಟರಿ ಪ್ರಾವಿಡೆಂಟ್ ಫಂಡ್ ಅಂತ ಕರಿತೀವಿ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡೋರು ಇವರೆಲ್ಲ ಹೆಚ್ಚುವರಿಯಾಗಿ ಏನು ಮಾಡಬಹುದು ಸೇವಿಂಗ್ ಮಾಡ್ಕೊಂಡು ಏಜ್ ಆದಾಗ ತಗೊಳ್ಬಹುದು ಓಕೆನಾ ಸರ್ ಮತ್ತೆ ಇದರಿಂದ ಸರ್ ನಮಗೆ ಇನ್ಕಮ್ ಟ್ಯಾಕ್ಸ್ ಹಾಕ್ತಾರೇನ್ರಿ EPF PPF ಆಕ್ಟ್ ಮೇಲೆ ನಮಗೆ ಇನ್ಕಮ್ ಹಾಕ್ತಾರೇನಾ ನೋ 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 ಇನ್ಕಮ್ ಟ್ಯಾಕ್ಸ್ 1 ರೂಪಾಯಿ ಹಾಕಂಗಿಲ್ಲ ನಿಮಗೆ ಇನ್ಕಮ್ ಟ್ಯಾಕ್ಸ್ ಇಂದ ನಿಮಗೆ ಏನು ಮಾಡ್ತಾರೆ ಇನ್ಕಮ್ ಟ್ಯಾಕ್ಸ್ ಇಂದ ನಿಮಗೆ ಏನು ಮಾಡ್ತಾರೆ ನಿಮಗೆ ಏನಂತಂದ್ರೆ ಫ್ರೀ ಕೊಡ್ತಾರೆ ನಿಮಗೆ ರೇಟ್ ಆಫ್ ಇನ್ಕಮ್ ಟ್ಯಾಕ್ಸ್ ಏನಂತಂದ್ರೆ 1 ರೂಪಾಯಿನೂ ಹಾಕಂಗಿಲ್ಲ ನಿಮಗೆ ಒಟ್ಟು EPF ಇಂದ ಆಗಿರಲಿ ಅಥವಾ PPF ಇರಲಿ ಅಪ್ಪಿ ಟ್ಯಾಕ್ಸ್ ಫ್ರೀ ಆಗಿರ್ತದ ಯಾವ ಫ್ರೀ ಆಗ್ತದ ಟ್ಯಾಕ್ಸ್ ಫ್ರೀ ಆಗಿರ್ತದ 1 ರೂಪಾಯಿ ನಯಾ ಪೈಸಾನು ನಿಮಗೆ ಟ್ಯಾಕ್ಸ್ ಹಾಕಂಗಿಲ್ಲ ಸರ್ ನಾನು ಏನಂತಂದ್ರೆ ಇಯರ್ಲಿ ನನ್ನ ಸ್ಯಾಲರಿ ಸರ್ 10,000 ಇದೆ ಸರ್ ಎಷ್ಟು 10,000 ಇದೆ 12% ಕಟ್ ಆಗ್ತದ ಅಂತಂದ್ರೆ 1200 ಕಟ್ ಆಗ್ತದ ನೆಕ್ಸ್ಟ್ ಇಯರ್ ಏನಾಗ್ತದ ನಿಂದ 12 ಎಷ್ಟು ಅಂತಂದ್ರೆ 12,000 ಆಗ್ತದಪ್ಪಿ ಆ 12,000ಕ್ಕೆ ನಿನ್ನ ಪ್ರಿನ್ಸಿಪಲ್ ಅಮೌಂಟ್ ಮತ್ತೆ ನಿನ್ನ ರೇಟ್ ಆಫ್ ಇಂಟ್ರೆಸ್ಟ್ ಬಂದಿದ್ದಕ್ಕೂ ಕೂಡ ಏನು ಮಾಡ್ತಾರೆ ವಿತ್ ಏನು ಮಾಡ್ತಾರೆ ರೇಟ್ ಆಫ್ ಇಂಟ್ರೆಸ್ಟ್ ಅನ್ನು ಸೇರಿಸೋದ್ರ ಮೂಲಕ ನಿನಗೆ ಏನು ಕೊಡ್ತಾರೆ ಮತ್ತೆ ಏನಂದ್ರೆ ಚಕ್ರ ಬಡ್ಡಿ ಹಂಗೆ ಕೊಡ್ತಾರಲ್ಲ ಆ ಟೈಪ್ ನಿನಗೆ ಏನಂತಂದ್ರೆ ಬಡ್ಡಿ ಹಚ್ಚಿಕೊಡ್ತಾರಪ್ಪಿ ಇದು ಏನಂತಂದ್ರೆ EPF ಆಕ್ಟ್ ಅಂತೇಳಿ ಹೇಳ್ಬೋದು EPF ಆಕ್ಟ್ ಅಲ್ಲಿ ಕರೆಂಟ್ ಎಕನಾಮಿಯಲ್ಲಿ ನಿಮ್ಗೆ ಕೇಳ್ತಾರೆ ಎಷ್ಟು ಪರ್ಸೆಂಟೇಜ್ EPF ಆಕ್ಟ್ ಅಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ EPF ಅಲ್ಲಿ ಎಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಕೊಡ್ತಾರ್ರಿ ಅಂತ ಕೇಳಿದ್ರೆ ನಿಮ್ಗೆ ರೇಟ್ ಆಫ್ ಇಂಟ್ರೆಸ್ಟ್ ಕೊಡ್ತಾರಪ್ಪಿ 8.5% ಕೊಡ್ತಾರೆ ಈಗ ಸರ್ ಇದು ಯಾವುದರ ಅಂಡರ್ ಅಲ್ಲಿ ಕೆಲಸ ಮಾಡುತ್ತೆ ಸರ್ EPF ಆಕ್ಟ್ ಯಾವುದರ ಅಂಡರ್ ಅಲ್ಲಿ ಕೆಲಸ ಮಾಡುತ್ತೆ ಇನ್ನೊಂದು ಬ್ಯಾರೆದ್ ಬರುತ್ತೆ ಇದನ್ನು ಹೇಳ್ತೀನಿ ಯಾವುದರ ಅಂಡರ್ ಅಲ್ಲಿ ಕೆಲಸ ಮಾಡುತ್ತೆ ಸರ್ ಇದು ಅಂತ ಕೇಳಿದ್ರಪ್ಪಿ ಮಿನಿಸ್ಟ್ರಿ ಆಫ್ ನೋಡ್ರಿ ಮಿನಿಸ್ಟ್ರಿ ಆಫ್ ಏನಂತಂದ್ರೆ ಲೇಬರ್ ಅಂಡ್ ಎಂಪ್ಲಾಯ್ಮೆಂಟ್ ಅಂಡರ್ ಅಲ್ಲಿ ಕೆಲಸ ಮಾಡುತ್ತೆ ಮಿನಿಸ್ಟ್ರಿ ಆಫ್ ಲೇಬರ್ ಅಂಡ್ ಎಂಪ್ಲಾಯ್ಮೆಂಟ್ ಅಂಡರ್ ಅಲ್ಲಿ ಕೆಲಸ ಮಾಡುತ್ತೆ ಇದು ಓಕೆ EPF ಆಕ್ಟ್ ಯಾವುದರ ಅಂಡರ್ ಅಲ್ಲಿ ಕೆಲಸ ಮಾಡುತ್ತೆ ಅಂತಂದ್ರೆ ಮಿನಿಸ್ಟ್ರಿ ಆಫ್ ಲೇಬರ್ ಅಂಡ್ ಎಂಪ್ಲಾಯ್ಮೆಂಟ್ ಅಂಡರ್ ಅಲ್ಲಿ ಇದು ಕೆಲಸ ಮಾಡ್ತಿರುತ್ತೆ ಅಂತೇಳಿ ಹೇಳ್ಬೋದು ಯಾವ ಫಾರ್ಮ್ನಲ್ಲೂ ಟ್ಯಾಕ್ಸ್ ಸರ್ ನಾವು ಆಮೇಲೆ ಏನಂತಂದ್ರೆ ಫಾರ್ಮ್ ನಂಬರ್ 16 ಫಿಲ್ಅಪ್ ಮಾಡಿ ತಗೊಳ್ಬಹುದು ಸರ್ ಓಕೆನಾ ರೈಟ್ ಇದಾದ ನಂತರ ನೋಡ್ರಿ ಸರ್ ಮಿನಿಸ್ಟ್ರಿ ಆಫ್ ಲೇಬರ್ ಅಂಡ್ ಎಂಪ್ಲಾಯ್ಮೆಂಟ್ ಅಂಡರ್ ಅಲ್ಲಿ ಕೆಲಸ ಮಾಡುತ್ತೆ ಅಂತೇಳಿ ಹೇಳ್ಬೋದು ನೆಕ್ಸ್ಟ್ EPF ಇದೆ ಅಲ್ಲ ಸರ್ ಈ EPF ಇದೆ ಅಲ್ಲ EPF ಓ ಅಂತೇಳಿ ಬರ್ತಿತ್ತಲ್ಲ ಅದು ಏನ್ರಿ ಸರ್ EPFO ನೋಡಿ ತಮ್ಮಗಳು ಯಾವ ಆತರ ಬುಕ್ ಒಳಗೂ ಸಿಗಂಗಿಲ್ಲ ಕರೆಕ್ಟಾಗಿ ನೀಟಾಗಿ ತಿಳ್ಕೊಳ್ರಿ EPFO ಅಂತಂದ್ರೆ ಏನು ಅಂತಂದ್ರ ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್ ಅಂತ ಕರಿತೀವಿ ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್ ಅಂತ ಕರಿತೀವಿ ಆರ್ಗನೈಸೇಷನ್ ಅಂತ ಕರಿತೀವಿ ಓಕೆ ಸರ್ ಇದು ಸ್ಥಾಪನೆ ಆಗಿದ್ದು ಯಾವಾಗ ರೀ ಅಂತ ಕೇಳಿದ್ರಪ್ಪಿ ಇದು ಸ್ಥಾಪನೆ ಆಗಿದ್ದು 1952 ಎಕ್ಯುರೇಟ್ ಆಗಿ ಹೇಳಬೇಕು ಅಂತಂದ್ರೆ ಫೆಬ್ರವರಿ 24ಕ್ಕ ಸ್ಥಾಪನೆ ಆಯಿತು ಓಕೆ ಇದಾದ ನಂತರ ನಿಮಗೆ ಬರೋದು ಅಪ್ಪಿ ಇದು ಇದಾದ ನಂತರ ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಕೇಳಿದ್ರ
ಓಕೆ. ಇದರ ಕೇಂದ್ರ ಕಚೇರಿ ಇರೋದು ಎಲ್ಲಿರಿ ಅಂತ ಕೇಳಿದ್ರೆ ಕೇಂದ್ರ ಕಚೇರಿ ಇದೆ ನವದೆಹಲಿ ಒಳಗ ಅಂತೇಳಿ. ಇದರ ಕೇಂದ್ರ ಕಚೇರಿ ಎಲ್ಲಿದೆ? ನವದೆಹಲಿ ಒಳಗ. ಓಕೆ, ಪ್ರಸ್ತುತ ಇದರ ಮುಖ್ಯಸ್ಥರು ಯಾರದರ ಸರ? ಮುಖ್ಯಸ್ಥರು ಯಾರದರ ಅಂತ ಕೇಳಿದ್ರೆ ನಿಮಗೆಲ್ಲರಿಗೂ ಗೊತ್ತಿರಬೇಕು ಇದರ ಮುಖ್ಯಸ್ಥರು ಯಾರು ಇರ್ತಾರೆ ಅಂತ ಕೇಳಿದ್ರೆ ನೋಡಿ, ಇಪಿಎಫ್ ಆಕ್ಟ್ ನ ಪ್ರಸ್ತುತ ಮುಖ್ಯಸ್ಥರು ಯಾರದರ ಅಂತ ಕೇಳಿದ್ರೆ ನಿಮಗೆ ಲೇಡೀಸ್ ಆದರೆ ಯಾರಾದರೆ ಹೇಳ್ರಿ ನೋಡೋಣ ಹೇಳ್ರಿ. ಪ್ರೆಸೆಂಟ್ ಯಾರಾದ್ರ ಇಪಿಎಫ್ ಓದೋ ಚೇರ್ ಪರ್ಸನ್ ಯಾರಾದ್ರ? ಮಿಸ್ಟರ್ ನೀಲಂ ಶಾಮಿ ರಾವ್ ಅಂತೇಳಿ ಆದ್ರ ಯಾರಾದ್ರ? ನೀಲಂ ಶಾಮಿ ರಾವ್ ಅಂತೇಳಿ ಆದ್ರಪ್ಪಿ. ನೀಲಂ ಶಾಮಿ ರಾವ್ ಅಂತೇಳಿ ಇದ್ದಾರೆ. ಎಂತ ರಾವ್? ನೀಲಂ ಶಾಮಿ ರಾವ್ ಅಂತೇಳಿ ಹೇಳಬಹುದು. ಓಕೆ. ನವದೆಹಲಿ ಒಳಗ ಇದ್ರ ಕೇಂದ್ರ ಕಚೇರಿ, ಇಷ್ಟು ತಿಳ್ಕೊಳ್ಬೇಕು. ಇಂಥ ಎಲ್ಲ ಏನಂತಂದ್ರೆ ನಮ್ಮ ಡೆಪ್ತ್ ಆಗಿ ಕಾನ್ಸೆಪ್ಟ್ ಹೇಳಿದ್ರೆ ನಮ್ಮ ಹುಡುಗರು ಯಾರು ಕೇಳಂಗಿಲ್ಲ. ಓಕೆ, ನಾಳೆಯಿಂದ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತೀನಿ, ಇವತ್ತು ಒಂದಿನ ನೋಡ್ಕೊಳ್ರಿ. ಓಕೆನಾ? ಇದಾದ ನಂತರ ನೆಕ್ಸ್ಟ್ ಬರೋದು ಅಪ್ಪಿ ನಿಮ್ಗೆ ಇ ಪಿ ಎಫ್ ಆಯ್ತಾ. ನೆಕ್ಸ್ಟ್ ಇಲ್ಲಿ ಇನ್ನೊಂದು ಬರುತ್ತೆ ಅಪ್ಪಿ ಸ್ಕೀಮ್ ಏನಂತಂದ್ರೆ ಎನ್ ಪಿ ಎಸ್ ಅಂತೇಳಿ ಬರ್ತದಪ್ಪಿ. ಎನ್ ಪಿ ಎಸ್ ನ್ಯಾಷನಲ್ ಪೆನ್ಷನ್ ಸ್ಕೀಮ್ 2004 ಅಲ್ಲಿ ಜಾರಿಗೆ ಬಂದಿದ್ದೋ. ಯಾವುದು? ನ್ಯಾಷನಲ್ ಪೆನ್ಷನ್ ಸ್ಕೀಮ್ 2004 ಅಲ್ಲಿ ಜಾರಿಗೆ ಬಂದೈತೆ. 18 ಯಾವ ಏಜ್ನವ್ರು ಇದನ್ನ ಕಟ್ಟಬಹುದು ಅಂತಂದ್ರೆ 18 ರಿಂದ 65 ವರ್ಷದ ಒಳಗಿನ ಏಜ್ನವ್ರು ಏನ್ ಮಾಡಬಹುದು? ಇದನ್ನ ಕಟ್ಟಬಹುದು. ಓಕೆ, ಇಲ್ಲಿ ಏನಂತಂದ್ರೆ 60 ವರ್ಷದ ಏನಂತಂದ್ರೆ ಸ್ಕೀಮ್ ಇರ್ತದ. ನೀವೇನಂತಂದ್ರೆ 5 ವರ್ಷ, ಎಷ್ಟು 5 ವರ್ಷ ಏನಂತಂದ್ರೆ ನಿಮಗೇನು ಕೊಡ್ತಾ, 5 ವರ್ಷದವರೆಗೆ ಏನ್ ಮಾಡಬಹುದು ನೀವು ಇದನ್ನ ವಿಡ್ರಾಲ್ ಮಾಡ್ಕೊಳ್ಬಹುದು. ಓಕೆ, ವಿಡ್ರಾಲ್ ಮಾಡ್ಕೊಳ್ಬಹುದು. ಎವ್ರಿ ಇಲ್ಲಿ ಏನಂತಂದ್ರೆ ವೆರಿ ಲೋ ಏನಂತಂದ್ರೆ ಇಲ್ಲಿ ಅಂತಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ನಿಮಗೇನಂತಂದ್ರೆ ಬಹಳಷ್ಟು ಸಿಗ್ಬಹುದು. ಬಟ್ ಇಲ್ಲಿ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅಲ್ಲಿ ನೀವು ಏನು ಇನ್ವೆಸ್ಟ್ಮೆಂಟ್ ಮಾಡ್ತಿರಲ್ಲ ಅವ್ರು ಏನು ಮಾಡ್ತಾರೆ, ಬಾಂಡ್ ಅಥವಾ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರಪ್ಪಿ. ಇಲ್ಲಿ ಹೈ ರಿಸ್ಕ್ ಆಗಿರ್ತದ, ರಿಸ್ಕ್ ಜಾಸ್ತಿ ಇರ್ತದ. ಇಲ್ಲಿ ಡೆಬಿಟ್ ಲಿಕ್ವಿ ಲೈಬಿಲಿಟಿ ಏನಾಗಿರ್ತದ? ಜೀರೋ ಆಗಿರ್ತೈತೆ ಅಲ್ಲಿ. ಇಲ್ಲಿ ನಿಮಗೆ ಏನಂತಂದ್ರೆ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅಲ್ಲಿ ನಿಮಗೆ ಏನಂತಂದ್ರೆ ಇಲ್ಲಿ ಕೂಡ ಏನಂತಂದ್ರೆ ನಿಮಗೆ ಟ್ಯಾಕ್ಸ್ ಏನಿರ್ತದೆ, ಇಲ್ಲಿ ಟ್ಯಾಕ್ಸ್ ಫ್ರೀ ಇರ್ತದಪ್ಪಿ. ನಯಾ ಪೈಸನು ಕೂಡ ಇಲ್ಲಿ ನಿಮಗೆ ಟ್ಯಾಕ್ಸ್ ಹಾಕಂಗಿಲ್ಲ. ಓಕೆನಾ? ಇದು ಗೊತ್ತಿರಬೇಕು. ನೆಕ್ಸ್ಟ್ ಪಿ ಪಿ ಎಫ್ ಆಕ್ಟ್ ಅಂತೇಳಿ ಬರುತ್ತೆ ಅಪ್ಪಿ. ಇದು ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್, ಆಮೇಲೆ ಹೇಳೋಣ. ನೆಕ್ಸ್ಟ್ ಬರೋದು ನಿಮಗೆ ಯಾವುದು ಅಂತಂದ್ರೆ ಪಿ ಪಿ ಎಫ್ ಆಕ್ಟ್ ಅಂತೇಳಿ ಬರುತ್ತೆ ಅಪ್ಪಿ. ಎಂತ ಆಕ್ಟ್? ಪಿ ಪಿ ಎಫ್ ಆಕ್ಟ್ 1968 ಅಲ್ಲಿ ಆಗಿದೆ. ಇದು ಪಿ ಪಿ ಎಫ್ ಆಕ್ಟ್ ಯಾವಾಗ ಆಗಿದೆ ಅಂತೇಳಿ ಕೇಳಿದ್ರ ಏನಪ್ಪ ಅಂತಂದ್ರೆ ಪಿ ಪಿ ಎಫ್ ಆಕ್ಟ್ 1968 ಅಲ್ಲಿ ಆಗಿದೆ. ಏನಪ್ಪ ಇದು ಅಂತ ಕೇಳಿದ್ರೆ ನಿಮ್ಗೆ ಗೊತ್ತಿರಬೇಕಪ್ಪಿ, ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಆಕ್ಟ್ ಅಂತೇಳಿ ಕರಿತೀವಿ. ಇದಕ್ಕೆ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಆಕ್ಟ್ ಅಂತ ಕರಿತೀವಿ. ಇದಕ್ಕೆ ಫಂಡ್ ಆಕ್ಟ್ ಅಂತ ಕರಿತೀವಿ. ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಆಕ್ಟ್ 1968 ಅಪ್ಪಿ. ಓಕೆ, ಈ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಆಕ್ಟು ಅಂತಂದ್ರಪ್ಪಿ, ನೀನು ಎಂಪ್ಲಾಯೀಸ್ ಅಲ್ಲ ನಿನ್ನ ಇನ್ಕಮ್, ನೀನು ಏನಂತಂದ್ರೆ ಹೊಲದ ಕೆಲಸ ಮಾಡ್ತಿರ್ತೀಯ ಅಪ್ಪಿ, ನೀ ಹೊಲದ ಕೆಲಸ ಮಾಡ್ತಿರ್ತೀಯ. ನೀ ಎಲ್ಲಿಯೋ ಏನಂತಂದ್ರೆ ಗೌಂಡಿ ಅಸಂಘಟಿತ ಕಾರ್ಮಿಕರು ಅಲ್ಲ ನೀನು. ನೀ ಏನಂದ್ರೆ ಹೊಲ ಕೆಲಸ ಮಾಡ್ತೀಯ, ಏನೋ ಒಂದು ನಿಂದ ಏನಂತಂದ್ರೆ ಇನ್ಕಮ್ ಇದೆ, ಸೋರ್ಸ್ ಆಫ್ ಇನ್ಕಮ್ ಎಲ್ಲಿಂದೋ ಒಂದು ಬರತ್ತಿತ್ತು ನಿನಗೆ. ನೀ ಎಂಪ್ಲಾಯೀಸ್ ಅಲ್ಲ, ಸೋರ್ಸ್ ಆಫ್ ಇನ್ಕಮ್ ಎಲ್ಲಿಂದೋ ಬರತ್ತಿತ್ತು. ನೀನು ಏನು ಮಾಡಬಹುದು ಅಂತಂದ್ರೆ ಪ್ರತಿ ವರ್ಷ ನೋಡ್ರಪ್ಪಿ, ಪ್ರತಿ ವರ್ಷ ನೀನು ಏನು ಮಾಡ್ಬೋದು ಗೊತ್ತಾ? ಪ್ರತಿ ವರ್ಷ ಏನು ಮಾಡ್ಬೋದು ಅಂತಂದ್ರೆ 500 ರೂಪಾಯಿಯಿಂದ ಮಿನಿಮಮ್ ಅಂತಂದ್ರೆ 500 ರೂಪಾಯಿ ಕಟ್ಬೇಕು ನೀನು. ಕನಿಷ್ಠ 500 ರೂಪಾಯಿ. ಮತ್ತೇನಂತಂದ್ರೆ ಗರಿಷ್ಠ ಎಷ್ಟು ಅಂತಂದ್ರೆ 150,000 ರೂಪಾಯಿ ನೀನೇನು ಮಾಡಬಹುದು, ಗರಿಷ್ಠ ಏನು ಮಾಡಬಹುದು ಇ ಪಿ ಎಫ್ ಅಂಡರಲ್ಲಿ ಜಮಾ ಮಾಡಬಹುದು. ಸರ್ ಎಲ್ಲಿ ಜಮಾ ಮಾಡೋದ್ರಿ ನಾನು ಅಂತ ಕೇಳಿದ್ರ, ಸರ್ ಎಲ್ಲಿ ಅಂತಂದ್ರೆ ನಾನ್ ಎಂಪ್ಲಾಯೀಸ್ ಅಂತೇಳಿ ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ ನಾನ್ ಎಂಪ್ಲಾಯೀಸ್ಗಳಿಗೆ ಇದು ಅಪ್ಲೈ ಆಗ್ತದ. ನಾನ್ ಎಂಪ್ಲಾಯೀಸ್ ಅಂತಂದ್ರೆ ಗೊತ್ತಾಗ್ತದ, ನಾನ್ ಎಂಪ್ಲಾಯೀಸ್ ಅಂತಂದ್ರೆ ಎಂಪ್ಲಾಯೀಸ್ಗಳು ಇಲ್ಲದೇ ಇರುವವರಿಗೆ ಏನಂತಂದ್ರೆ ಇದು ಅಪ್ಲೈ ಆಗ್ತದ. ಶರತ್ ಕುಮಾರ್ ಸರ್, ಓಕೆ ಸರ್, ಇದರಿಂದ ಬೆನಿಫಿಟ್ಸ್ ಏನಿದಾವ್ರಿ ಅಂತಂದ್ರೆ ನೀನು ಏಜ್ ಆದಾಗ ಏನಂತಂದ್ರೆ ಬಳಸ್ಕೊಳ್ಬಹುದು. ಇಲ್ಲಿ ಎಷ್ಟು ನಿನಗೆ ರೇಟ್ ಆಫ್ ಇಂಟ್ರೆಸ್ಟ್ ಕೊಡ್ತಾರ ಸರ್ ಅಂತಂದ್ರೆ ಅಟ್ ಪ್ರೆಸೆಂಟ್ 7.1% ರೇಟ್ ಆಫ್ ಇಂಟ್ರೆಸ್ಟ್ ಇದೆ ರೀ. ಎಷ್ಟಿದೆ? 7.1% ಪ್ರೆಸೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ ಇರೋದನ್ನು ನಾವು ನೋಡ್ತೀವಿ. ಓಕೆ, ನೆಕ್ಸ್ಟ್ ಏನು ಸರ್, ಈ ಪಿ ಎಫ್ ಅಂಡ್ರಲ್ಲಿ ಸರ್ ನಾನು ಇನ್ನೊಂದು ನನಗೆ ಡೌಟ್ ಇದೆ ಸರ್. ನಾನು ಪ್ರೈವೇಟಲ್ಲಿ ಕೆಲಸ ಮಾಡ್ತಿದ್ದೀನಿ ಸರ್. ನಾನು ಸರ
ಮತ್ ನಾನೀಗೇನತ್ತಂದ್ರೆ ಸರ್, ಮೊದಲ ಜಿಯೋ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೆ ಸರ್, ನಾನು ಜಿಯೋ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೆ ಸರ. ಈಗ ಜಿಯೋ ಕಂಪ್ನಿಯಿಂದ ನಾನು ಏರ್ಟೆಲ್ ಕಂಪ್ನಿಗೆ ಹೋಗಿದ್ದೀನಿ ಸರ, ಏರ್ಟೆಲ್ ಕಂಪ್ನಿಗೆ ಹೋಗಿದ್ದೀನಿ ಸರ. ನಾನು EPF ನಾನು ಮಾಡಿಸಿದ್ದೆ ಸರ್ ಜಿಯೋ ಒಳಗೆ. ಮತ್ತು ಸರ್ ನಾನು ಏರ್ಟೆಲ್ಗೆ ಹೋದ್ರೆ ಮತ್ತೊಂದು ಮಾಡಿಸ್ಬೇಕೇನು? ಓಕೆ ಓಕೆ, ಅಲ್ಲೇ ಅಲ್ಲ ನೋಡ್ರಿ, ನಿನಗೇನತ್ತಂದ್ರೆ ಒಂದು ಅಕೌಂಟ್ ಓಪನ್ ಮಾಡಿದ್ರೆ ಮುಗೀತು. ಒನ್ ಟೈಮ್ ನಿಂದು KYC ಅಂತೇಳಿ ಮಾಡ್ತಾರಪ್ಪಿ, ಒನ್ ಟೈಮ್ KYC ಆದ್ರೆ ಮುಗಿದು ಹೋಯ್ತು, ಮತ್ತೊಮ್ಮೆ ಮಾಡಕ್ ಆಗಂಗಿಲ್ಲ. ನೀ ಜಿಯೋಯಿಂದ ಏರ್ಟೆಲ್ಗೆ ಹೋಗು, ಅದೇ ಅಪ್ಲೈ ಆಗ್ತದೆ. ಮೊದಲು ನಿನಗೇನತ್ತಂದ್ರೆ EPF ನಿನಗೇನತ್ತಂದ್ರೆ ಜಿಯೋದವ್ರು ಕೊಡ್ತಿದ್ರ, ಈಗ ಯಾರು ಕೊಡ್ತಾರೆ? ಏರ್ಟೆಲ್ದವ್ರು ಕೊಡ್ತಾರೆ. ಏರ್ಟೆಲ್ ಬಸ್ ಹೇಳ್ರಿ, ನಾನು ಏರ್ಟೆಲಿಂದ ಮತ್ತೆ ಟಾಟಾಗೆ ಹೋಗಿನ್ರಿ, ನಾನು ಟಾಟಾದವ್ರು ಕೊಡ್ತಾರೆ. ಟಾಟಾಯಿಂದ ಲಾಸ್ಟಿಗೆ ನಾನು ಸನಿ ಕಂಪ್ನಿಗೆ ಬಂದಿನಿ ಸರ್, ಸನಿ ಕಂಪ್ನಿಗೆ ಬಂದಿನಿ ರೀ. ಬಾ ಸನಿ ಕಂಪ್ನಿಗೆ, ಅಲ್ಲಿ ಏನಂತಂದ್ರೆ ಅವ್ರು ಕೊಡ್ತಾರೆ. ಎಷ್ಟು ಬೇಕಾದಷ್ಟು ಅದನ್ನು ಏನು ಮಾಡ್ಬೋದು, ನಾವು ಬದಲಾಯಿಸ್ಬಹುದು. ಓಕೆ, ಇಷ್ಟು ಗೊತ್ತಿರಬೇಕು. EPF ಮತ್ತು PPF ಆ್ಯಕ್ಟ್ ಅಂತ ಕರಿತೀವಿ. ನೆಕ್ಸ್ಟ್ ಏನತ್ತಂದ್ರೆ ಪೇಮೆಂಟ್ ಆಫ್ ಬೋನಸ್ ಆ್ಯಕ್ಟ್ ಅಪ್ಪಿ. ಬೋನಸ್ ಆ್ಯಕ್ಟ್ ಯಾವಾಗ ಬಂತು? ಬೋನಸ್ ಆ್ಯಕ್ಟ್ ಬಂದಿದ್ದು 1965. ಬೋನಸ್ ಆ್ಯಕ್ಟ್ ಅಂತಂದ್ರೆ ಗೊತ್ತಾಗ್ತದೆ ನಿಮಗೆ ನೋಡ್ರಿ ಅಪ್ಪಿ. ಈ ಬೋನಸ್ ಆ್ಯಕ್ಟ್ ಅಂತಂದ್ರೆ ಈಗ ಯಾವುದೋ ಒಂದು ದೀಪಾವಳಿ ಬರ್ತದ, ಯುಗಾದಿ ಬರ್ತದ, ಈಗ ಮಹಾನವಮಿ ಬರತ್ತದ ನೋಡ್ರಿ ಅಪ್ಪ. ಇಂಥ ಟೈಮ್ ಒಳಗೆ ಏನಂತಂದ್ರೆ ನೀವು ಏನಂತಂದ್ರೆ ಹಳೆ ಎಂಪ್ಲಾಯೀಸ್ ಆದ್ರೆ ಅಂತ ತಿಳ್ಕೊಳ್ರಿ ಅಪ್ಪಿ. ಹಳೆ ಎಂಪ್ಲಾಯೀಸ್ ಆದಾಗ ನಿಮಗೇನಂತಂದ್ರೆ ಆಲ್ಮೋಸ್ಟ್ ಏನಂತಂದ್ರೆ ನೀನು 5 ವರ್ಷದಿಂದ ಕೆಲಸ ಮಾಡ್ತಿದ್ಯಾ, ನೀನು 5 ವರ್ಷದಿಂದ ಕೆಲಸ ಮಾಡಿದ್ರೆ ಬೋನಸ್ ಆ್ಯಕ್ಟಲ್ಲಿ ಪ್ರತಿಯೊಬ್ಬರಿಗೆ ಏನು ಮಾಡ್ತಾರೆ, ನಿಮ್ಗೆ ನಿಮ್ಗೆ ಹೆಚ್ಚುವರಿ ಸ್ಯಾಲ್ರಿಯನ್ನು ಕೊಡ್ತಾರಪ್ಪಿ. ನಿನಗೆ 50,000 ಸ್ಯಾಲ್ರಿ ಅದ ಅಂತ ತಿಳ್ಕೊಪ್ಪಿ. 50,000 ಸ್ಯಾಲ್ರಿ ಇದ್ರೆ ನಿನಗೇನು ಮಾಡಬಹುದು ಅವರು, ಮತ್ತೇನಂತಂದ್ರೆ ಎಷ್ಟು 10 ಸೇರಿಸಿ 60 ಕೊಡ್ಬೋದು. ಎಲ್ರಿಗೂ ಕೊಡ್ತಾರಪ್ಪಿ ಬೋನಸ್ ಆ್ಯಕ್ಟಲ್ಲಿ. ಎಷ್ಟು ಎಂಪ್ಲಾಯೀಸ್ ಇರ್ತಾರಲ್ಲ ಎಲ್ರಿಗೂ ಕೊಡೋದು. ಓಕೆ, ಹೆಚ್ಚುವರಿಯಾಗಿ ಕೊಡೋದಪ್ಪಿ. ಓಕೆ, ನೆಕ್ಸ್ಟ್ ಗುರುಜಿ, ಇದಾದ ನಂತರ ನನಗೇನಂತಂದ್ರೆ ಇನ್ನೊಂದು ಏನಂತಂದ್ರೆ ಈಗ ಇದಾದ ನಂತರ ಕೆಲವೊಂದು ಏನಂತಂದ್ರೆ ಗುಡ್ ಕಸ್ಟಮರ್, ಈಗ ಏನಂತಂದ್ರೆ ಗುಡ್ ಎಂಪ್ಲಾಯೀಸ್ಗಳು ಇರ್ತಾರ ಸರ್. ಗುಡ್ ಎಂಪ್ಲಾಯೀಸ್ ಅಂದ್ರೆ ಗೊತ್ತಾಗ್ತದ, ಒಳ್ಳೆ ಏನಂತಂದ್ರೆ ನೌಕರರು ಇರ್ತಾರೆ ಸರ್. ಅವ್ರಿಗೆ ಏನು ಕೊಡ್ತಾರೆ ಸರ್, ಒಳ್ಳೆ ನೌಕರರು ಏನಂತಂದ್ರೆ 6 ವರ್ಷದಿಂದ ಏನಂತಂದ್ರೆ 10 ವರ್ಷದಿಂದ ಹನೆಸ್ಟ್ ಆಗಿ ಏನಂತಂದ್ರೆ ಕೆಲಸ ಮಾಡ್ತಿರ್ತಾರೆ. ಹಾನೆಸ್ಟ್ ಆಗಿ ಕೆಲಸ ಮಾಡೋರಿಗೂ ಒಂದು ಆ್ಯಕ್ಟ್ ಐತಿ. ಅದು ಆ್ಯಕ್ಟ್ ಯಾವ್ದು ಐತಿ ಅಪ್ಪ ಅಂತ ಕೇಳಿದ್ರ, ಗ್ರಾಚ್ಯುಟಿ ಆ್ಯಕ್ಟ್ ಅಂತೇಳಿ ಬರುತ್ತೆ ಅಪ್ಪಿ. ಯಾವ ಆ್ಯಕ್ಟ್? ಗ್ರಾಚ್ಯುಟಿ ಆ್ಯಕ್ಟ್ ಅಂತೇಳಿ ಬರುತ್ತೆ ಅಪ್ಪಿ. ಗ್ರಾಚ್ಯುಟಿ ಆ್ಯಕ್ಟ್ ಅಂತೇಳಿ ಬರುತ್ತೆ. ಇವತ್ತೇ ಕೇಳಾತಿರ್ಬೇಕು ಇವೆಲ್ಲ ಅಂತೇಳಿ ಅನ್ಕೊಳ್ತೀನಿ ನಾನು. ಗ್ರಾಚ್ಯುಟಿ ಆ್ಯಕ್ಟ್ 1972 ಅಲ್ಲಿ ಆಗ್ತದಪ್ಪಿ. ಗ್ರಾಚ್ಯುಟಿ ಆ್ಯಕ್ಟ್ ಅಂತಂದ್ರೆ ಏನು ಅಪ್ಪಿ ಅಂತ ಕೇಳಿದ್ರಪ್ಪಿ, ಇಲ್ಲಿ ಕರೆಕ್ಟ್ ಕೇಳ್ರಿ. ಈಗ ಏನಂತಂದ್ರೆ ನಮ್ಮ ಸನಿ ಕಂಪ್ನಿ ಒಳಗೆ ಏನಂತಂದ್ರೆ, ಸನಿ ಕಂಪ್ನಿ ಒಳಗಡೆ ಯಾರಂತಂದ್ರೆ ನಮ್ಮ ಶರತ್ ಸರ್ ಕೆಲಸ ಮಾಡತ್ತಾರ ಅಂತ ತಿಳ್ಕೊ. ಯಾರು? ಶರತ್ ಸರ್ ಅವರು ಕೆಲಸ ಮಾಡ್ತಿದ್ದಾರೆ. ಅವರು ನಮ್ಮ ಕಂಪ್ನಿ ಒಳಗೆ 10 ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ. ಅವ್ರೇನಂತಂದ್ರೆ ಬೆಸ್ಟ್ ಎಂಪ್ಲಾಯಿ ಅಂತೇಳಿ ಏನಂತಂದ್ರೆ ಅವಾರ್ಡ್ ತೊಗೊಂಡಿದ್ದಾರೆ. ನಮ್ಮ ಕಂಪ್ನಿಯೊಳಗೆ ಬೆಸ್ಟ್ ಎಂಪ್ಲಾಯಿ ಅಂತೇಳಿ ಅವಾರ್ಡ್ ತೊಗೊಂಡಿದ್ದಾರೆ. ಅವಾಗ ನಾವು ಅವ್ನ ಸ್ಯಾಲ್ರಿ ಎಷ್ಟಿದೆ ಸರ್ ಸರ್ದ ಅಂತಂದ್ರೆ 60,000 ಇದೆ ಪರ್ ಮಂತು. ನಾನು ಹೆಚ್ಚುವರಿಯಾಗಿ ಏನಂತಂದ್ರೆ ಎಷ್ಟು ಪರ್ಸೆಂಟೇಜ್ ಅಂತಂದ್ರೆ ನಾನು ಏನಂತಂದ್ರೆ ಸ್ಯಾಲ್ರಿ ಒಳಗೆ ಏನಂತಂದ್ರೆ ಎಷ್ಟು ಪರ್ಸೆಂಟೇಜ್ ಕೊಡಬಹುದು ನಾನು ಹೆಚ್ಚುವರಿಯಾಗಿ ಅಂತಂದ್ರೆ. ನೆಕ್ಸ್ಟ್ ಏನಂತಂದ್ರೆ ಅವ್ನ ಸ್ಯಾಲ್ರಿಯಲ್ಲಿ ಏನಂತಂದ್ರೆ 1 ಮಂತ್ 15 ದಿನ ಎಕ್ಸ್ಟ್ರಾ ಹಾಕಿ ಕೊಡ್ತೀನಿ ನಾನು. 60,000 ಐತಲ್ಲ, 68 ಏನು ಮಾಡು 15 ಮಾಡಬೇಕು. ಓಕೆ, ಈಗೇನಂತಂದ್ರೆ 60,000 ಅಂತಂದ್ರೆ 15 ದಿವಸದಿಂದ ಎಷ್ಟಾಗ್ತದೆ? 30,000. 30,000 ಎಕ್ಸ್ಟ್ರಾ ಹಾಕಿ ಕೊಡ್ತಾರಪ್ಪಿ ಅಂತಂದ್ರೆ 90,000 ಸ್ಯಾಲ್ರಿ ಕೊಡ್ತಾರೆ. 90,000 ಸ್ಯಾಲ್ರಿ ಕೊಡ್ತಾರೆ. ಅದು ಯಾವುದಂದ್ರೆ ಗ್ರಾಚ್ಯುಟಿ ಆ್ಯಕ್ಟ್ 1972 ಅಂಡರಲ್ಲಿ ಕೊಡ್ತಾರೆ ಅಪ್ಪಿ. ಓಕೆ, ಇದು ಏನಂತಂದ್ರೆ ಗೊತ್ತಿರಬೇಕು ನಿಮಗೆ, ರೈಟ್. ಇದಾದ ನಂತರ ಕೆಲವೊಂದು ಇಂಪಾರ್ಟೆಂಟ್ ಏನಂತಂದ್ರೆ ಕೈಗಾರಿಕೆಗಳಿಗೆ ಸಂಬಂಧಿಸಿದ ಕೆಲವೊಂದು ಕಾಯ್ದೆಗಳು ಬರ್ತವೆ. ಕರೆಕ್ಟಾಗಿ ನೀಟಾಗಿ ನೋಟ್ಸ್ ಮಾಡಿಕೊಳ್ರಿ. ಕಾಯ್ದೆಗಳು ಅಂತೇಳಿ ಬರ್ತಾವ್ರಿ. ಕಾಯ್ದೆಗಳು ಏನೇನು ಕಾಯ್ದೆಗಳು ಅದಾವ್ರಿ ನೋಡ್ರಿ. ಒಂದೇದೇನಂತಂದ್ರೆ ಕೂಲಿ ವೇತನ ಕಾಯ್ದೆ 1936 ಒಳಗ್ರಿ. ಪರ್ಟಿಕ್ಯುಲರ್ ಎಷ್ಟು ಕೂಲಿ ಕೊಡಬೇಕು, ಮೊದಲು ಕೂಲಿ ವೇತನ ಭಾರತದಲ್ಲಿ ಬಂದಿದ್ದು ಕೂಲಿಗೋಸ್ಕರ ಕೂಲಿ ವೇತನ ಕಾಯ್ದೆ. ಓಕೆ, ನೆಕ್ಸ್ಟ್ ಏನಂತಂದ್ರೆ ಕೊಡಿ ಸರ್ ಸನಿ ಕಂಪ್ನಿಗೆ ಬರ್ತೀನಿ. ಬರೀ ಸರ್ CEO ಮಾಡಿಬಿಡ್ತೀನಿ ನಿಮಗೆ.
ಸಿಒ ಆಗ್ಬಹುದು, ನಿನಗೆ ಕಾಮನ್ ಎಂಪ್ಲಾಯೀಸ್ ಆಗು, ಯಾವುದರ ಆಗು ಸಾಹೇಬ ನಡೀತದ. ನೆಕ್ಸ್ಟ್ ಏನಂತಂದ್ರ ಕೂಲಿ ವೇತನ ಕಾಯ್ದೆ. ನೆಕ್ಸ್ಟ್ ಕೈಗಾರಿಕಾ ವಿವಾದ ಕಾಯ್ದೆ ಪಿ, ಕೈಗಾರಿಕಾ ವಿವಾದ ಕಾಯ್ದೆ, ವಿವಾದ ವಿದೇಶ ಕಾಯ್ದೆ ಅಲ್ಲ, ವಿವಾದ ಕಾಯ್ದೆ. ಕೈಗಾರಿಕಾ ಎಂತ ಕಾಯ್ದೆ, ವಿವಾದ ಕಾಯ್ದೆ ಅಂತೇಳಿ ಆಗ್ತದಪ್ಪಿ. ಕೈಗಾರಿಕಾ ವಿವಾದ ಕಾಯ್ದೆ ಯಾವಾಗ ಐತ್ರಿ ಸರ್ ಕೈಗಾರಿಕಾ ವಿವಾದ ಕಾಯ್ದೆ, 1947 ಒಳಗಾಗ್ತದ. ಏನಾರ ಇಂಡಸ್ಟ್ರಿಯಲ್ ಕ್ರೈಸಿಸ್ ಆಯ್ತು ಅಂತ ತಿಳ್ಕೊಳ್ರಿ ಸರ್, ಏನೋ ಹರ್ತಾಳ ಆಯಿತು, ಈ ಎಂಪ್ಲಾಯೀಸ್ಗಳು ಏನಂತಂದ್ರು ಹರ್ತಾಳ ಅಂತಂದ್ರೆ ಶಾಂತಯುತವಾಗಿ ಏನು ಮಾಡಬೇಕು, ಹರ್ತಾಳ ಮಾಡಬೇಕು, ಮತ್ತು ಏನಂತಂದ್ರೆ ಕಲ್ ತೊಗೊಂಡು ಯಾರು ಕೂಡ ಏನಂತಂದ್ರೆ ಗ್ಲಾಸ್ ಗ್ಲಾಸ್ ಹೊಡೆಯಂಗಿಲ್ಲ. ಓಕೆ, ಸೊ ಅದಕ್ಕೆ ಏನಂದ್ರೆ ಕೈಗಾರಿಕೆಯಲ್ಲಿ ಏನರ ವಿವಾದ ಬಂತು, ಏನರ ಸಮಸ್ಯೆ ಬಂತಂದ್ರೆ ಅದನ್ನು ಬಗೆಹರಿಸಿಕೊಳ್ಳುವಂಥ ಆ್ಯಕ್ಟ್ ಇದಾಗಿದೆ, ಕೈಗಾರಿಕಾ ವಿವಾದ ಕಾಯ್ದೆ. ನೆಕ್ಸ್ಟ್ ಮೂರನೇದಪ್ಪಿ ಕೈಗಾರಿಕಾ ಕಾಯ್ದೆ ಅಂತೇಳಿ ಬಂದೈತ್ರಿ. ಓಕೆ, ಕೈಗಾರಿಕಾ ಕಾಯ್ದೆ ಅಂತೇಳಿ, ಕೈಗಾರಿಕಾ ಕೈಗಾರಿಕಾ ಕಾಯ್ದೆ ಅಂತೇಳಿ ಬರುತ್ತೆ. ಕೈಗಾರಿಕಾ ಕಾಯ್ದೆ 1948, ಇದರ ಅನ್ವಯ ನಮ್ಮ ಇಂಡಿಯಾ ಒಳಗೆ ಏನಂತಂದ್ರೆ ಮೊದಲ ಕೈಗಾರಿಕಾ ನೀತಿ ಜಾರಿಗೆ ಬಂತು. ಇದೇ ಆಕ್ಟ್ ಅನ್ವಯ, ಇದೇ ಆಕ್ಟ್ ಅನ್ವಯ, ಇದೇ ಆಕ್ಟ್ ಅನ್ವಯ ಅಥವಾ ಕಾಯ್ದೆ ಅನ್ವಯ ಅಂತೇಳಿ ಹೇಳ್ಬಹುದು. ಇದೇ ಆಕ್ಟ್ ಅನ್ವಯ ಭಾರತದಲ್ಲಿ 1948 ಏಪ್ರಿಲ್ 6 ಮೊದಲನೇ ಕೈಗಾರಿಕಾ ನೀತಿ ಜಾರಿಗೆ ಬಂದು, ಮೊದಲನೇ ಕೈಗಾರಿಕಾ ನೀತಿ ಜಾರಿಗೆ ಬಂತು, ಮೊದಲನೇ ಕೈಗಾರಿಕಾ ನೀತಿ ಜಾರಿಗೆ ಬಂತು. ಓಕೆ, ಇದು ನಿಮಗೆ ಗೊತ್ತಿರಬೇಕು, ಮೊದಲನೇ ಕೈಗಾರಿಕಾ ನೀತಿ ಜಾರಿಗೆ ಬಂತು. ನೆಕ್ಸ್ಟ್ ಅಪ್ ಈ ಕನಿಷ್ಠ ಕೂಲಿ ಕಾಯ್ದೆ, ನಾಲ್ಕನೇದು ಕನಿಷ್ಠ ಕೂಲಿ ಕಾಯ್ದೆ, ಕನಿಷ್ಠ ಕೂಲಿ ಕಾಯ್ದೆ, ಕೂಲಿ ಕಾಯ್ದೆ ಮಿನಿಮಮ್ ಏನಂತಂದ್ರೆ ಇಷ್ಟೇ ವೇಜಸ್ ಕೊಡಬೇಕು ಅಂತೇಳಿ ಡಿಸೈಡ್ ಮಾಡೋದಪ್ಪಿ, ಕನಿಷ್ಠ ಕೂಲಿ ಕಾಯ್ದೆ. ಹೌದಪ್ಪಿ, ಕೆಮ್ಮು ಬರತ್ತದ, ನೆಗಡಿ ಬರತ್ತದ, ಸತೀಸಪ್ಪಿ, ಹೌದು. ಕನಿಷ್ಠ ಕೂಲಿ ಕಾಯ್ದೆ 1948 ಆಗಿದೆ. ಓಕೆ, 1948 ಆಗಿರುವಂಥದ್ದು. ಓಕೆ, ನೆಕ್ಸ್ಟ್ ಅಪ್ಪಿ ಕನಿಷ್ಠ ಕೂಲಿ ಕಾಯ್ದೆ ನಮ್ಮಲ್ಲಿ ಏನಂತಂದ್ರೆ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಎಷ್ಟು ಕೊಡ್ತಾರೆ ಗೊತ್ತಾ, ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಅಪ್ಪಿ ನಿಮಗೆ ನಿಮಗೆ ಮೊದಲ 289 ಕೂಲಿಯನ್ನು ಕೊಡ್ತಿದ್ರು ಲಾಸ್ಟ್ ಎಕನಾಮಿಕ್ ಇಯರ್ ಒಳಗೆ. ಈ ಎಕನಾಮಿಕ್ ಇಯರ್ ಒಳಗೆ ಅದರ ಮಿತಿಯನ್ನು 309 ರೂಪಾಯಿಗೆ ಹೆಚ್ಚಿಸಲಾಗಿದೆ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ. ಓಕೆ, ಇದು ಗೊತ್ತಿರಬೇಕು. ನೆಕ್ಸ್ಟ್ ಬರೋದಪ್ಪಿ ಐದನೇದು ಯಾವುದು ಅಂತ ಕೇಳಿದ್ರೆ ನಿಮ್ಗೆ ಆಲ್ರೆಡಿ ಹೇಳಿದ್ದು ನಾನು ನಿಮ್ಗೆ, ಇ ಪಿ ಎಫ್ ಓ ಆ್ಯಕ್ಟ್ ಆಗಿದ್ದು 1948, ಬಟ್ ಜಾರಿಗೆ ಬಂದಿದ್ದು 1952 ಫೆಬ್ರವರಿ 24. ಓಕೆ, ಇದಾದ ನಂತರ ನೆಕ್ಸ್ಟ್ ಬರೋದಪ್ಪಿ ಆರನೇದು ಬರೋದು ನಿಮಗೆ ಇ ಪಿ ಎಫ್ ಆಯಿತು. ನೆಕ್ಸ್ಟ್ ಏನಂತಂದ್ರೆ ಬೋನಸ್ ಕಾಯ್ದೆ, ಈಗಾರ ಹೇಳಿದ್ದೇನಲ್ಲ ಬೋನಸ್ ಕಾಯ್ದೆ, ಬೋನಸ್ ಕಾಯ್ದೆ ಅಂತ ಕರಿತೀವಿ ಕಾಯ್ದೆ, ಇದು ಆಗಿದ್ದು 1965 ಅಲ್ಲಿ. ನೆಕ್ಸ್ಟ್ ಇದಾದ ನಂತರ ಸಮಾನ ಕೆಲಸಕ್ಕೆ ಸಮಾನ ವೇತನ ಕಾಯ್ದೆ, ಸಮಾನ ವೇತನ ಕಾಯ್ದೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಕಾಯ್ದೆ ಬಂದಿದ್ದಪ್ಪಿ 1976. ಹೆಣ್ಣಾಳುಗು ಮತ್ತು ಗಂಡಾಳು ಅಂತೇಳಿ ನಮ್ಮಲ್ಲಿ ಏನಂತಂದ್ರೆ ಭೇದ ಭಾವ ಇದೆ ರೀ. ಮಧ್ಯಪ್ರದೇಶ 450 ಐತೆ, ಹೌದು. ಓಕೆ, ಮತ್ತೆ ಮಹಿಳೆಯರಿಗೆ ಮತ್ತು ಪುರುಷರಲ್ಲಿ ಏನಂತಂದ್ರೆ ಸಮಾನತೆ ಇಲ್ಲ. ಇಂಡಸ್ಟ್ರಿಯಲ್ ಸೆಕ್ಟರ್ ಮತ್ತೇನಂತಂದ್ರೆ ಸರ್ವಿಸ್ ಸೆಕ್ಟರ್ ಅಲ್ಲಿ ಮಾತ್ರ ಸಮಾನ ಕೆಲಸಕ್ಕೆ ಸಮಾನ ವೇತನ ಐತ್ರಿ. ಅದನ್ನು ಬಿಟ್ಟರೆ ಎಂಟನೇದು ನೋಡ್ರಿ ಅಪ್ಪಿ, ಜೀತ ಪದ್ಧತಿ ನಿರ್ಮೂಲನೆ ಕಾಯ್ದೆ, ಜೀತ ಪದ್ಧತಿ ನಿರ್ಮೂಲನೆ ಕಾಯ್ದೆ. ಓಕೆ, ಜೀತ ಪದ್ಧತಿ ನಿರ್ಮೂಲನೆ ಕಾಯ್ದೆ 1976 ಅಲ್ಲಿ. ಜೀತದ ಆಳ ಅಂತಂದ್ರೆ ಗೊತ್ತಾಗ್ತದ, ಒಂದು ಇಯರ್ಲಿ ಟೆಂಡರ್ ತಗೊಂಡಿರ್ತಾರಪ್ಪಿ, ಇಯರ್ಲಿ ಟೆಂಡರ್ ತಗೊಂಡು ಏನು ಮಾಡ್ತಾರೆ ಅವ್ರು ಏನತಂದ್ರೆ ಜೀತದ ಆಳ, ಅದನ್ನೇನತಂದ್ರೆ ವಾರ್ಷಿಕವಾಗಿ ವೇತನ ಮಾಡ್ತೀವಪ್ಪಿ, ವಾರ್ಷಿಕವಾಗಿ ವೇತನವನ್ನು ಮಾಡಲಾಗ್ತದೆ ಜೀತ ಕಾರ್ಮಿಕರಿಗೆ. ಓಕೆ ರೈಟ್, ಇದು ಕೂಡ ಏನಂತಂದ್ರೆ ಕಾನೂನು ಬಾಹಿರವಾಗಿರುವಂಥದ್ದು, ಜೀತದ ಕಾರ್ಮಿಕರು ಎಲ್ಲಿ ಕಂಡು ಬರೋಂಗಿಲ್ಲ ಈಗ. ಓಕೆ, ಒಂಬತ್ತನೇದಪ್ಪಿ ಕೂಲಿಗಾಗಿ ಕಾಳು ಯೋಜನೆ, ವರ್ಕ್ ಫಾರ್ ಫುಡ್ ಪ್ರೋಗ್ರಾಮ್ ಅಂತ ಕರಿತೀವಿ, ಕೂಲಿಗಾಗಿ ಕಾಳು ಯೋಜನೆ, ಕೂಲಿಗಾಗಿ ಕಾಳು ಯೋಜನೆ,
ಕಾಡು ಯೋಜನೆ ಇದು ಜಾರಿಗೆ ಬಂದಿದ್ದು 1977 ರಾಷ್ಟ್ರೀಯ ಕೂಲಿಗಾಗಿ ಕಾಡು ಯೋಜನೆ ಅಲ್ಲ ಬರೀ ಕೂಲಿಗಾಗಿ ಕಾಡು ಯೋಜನೆ ಅಪಿ ಓಕೆನಾ ಕೂಲಿಗಾಗಿ ಕಾಡು ಯೋಜನೆ ಇದಾದ ನಂತರ 10ನೇದು ಏನಂತಂದ್ರೆ ಬಾಲಕಾರ್ಮಿಕ ನಿಷೇಧ ಕಾಯ್ದೆ ಬಾಲಕಾರ್ಮಿಕ ನಿಷೇಧ ಕಾಯ್ದೆ ನಿಷೇಧ ಬಾಲಕಾರ್ಮಿಕ ನಿಷೇಧ ಕಾಯ್ದೆ ಬಾಲಕಾರ್ಮಿಕ ನಿಷೇಧ ಕಾಯ್ದೆ ಬಂದ್ಬಿಟ್ರು 1986 ಅಪಿ ಬಾಲಕಾರ್ಮಿಕರು ಅನಿಸ್ಕೊಳ್ಬೇಕಂತಂದ್ರೆ ಎಷ್ಟು ಏಜ್ ಇರಬೇಕ್ರಿ ಸರ್ ಅವರಿಗೆ ಅಂತ ಕೇಳಿದ್ರು ಅಪಿ ಏಜ್ ಇರಬೇಕು ಬಾಲಕಾರ್ಮಿಕರು ಅನಿಸ್ಕೊಳ್ಬೇಕಂತಂದ್ರೆ ಅವರು 6 ರಿಂದ 14 ವರ್ಷದ ಒಳಗಿನವರಾಗಿರಬೇಕು 14 ವರ್ಷದ ಒಳಗಿನವರಾಗಿರಬೇಕು ಎಷ್ಟು 6 ರಿಂದ 14 ವರ್ಷದ ಒಳಗಿನವರು ಆಗಿರಬೇಕು ಇದು ನಿಮಗೆ ಏನಂತಂದ್ರೆ ಗೊತ್ತಿರಬೇಕು ಎಷ್ಟು 6 ರಿಂದ 14 ವರ್ಷ ನೆಕ್ಸ್ಟ್ ಇದಾದ ನಂತರ ನೆಕ್ಸ್ಟ್ ಬರೋದು ಬಟ್ ಸ್ವಇಚ್ಛೆಯಿಂದ ಏನಂತಂದ್ರೆ ಈ ನನ್ನ ಮಗನಿಗೆ ಏನಂತಂದ್ರೆ ನನ್ನ ಕಿರಾಣಿ ಶಾಪ್ ಐತಿ ಅಲ್ಲಿ ಕೆಲಸ ಮಾಡಿದ್ರೆ ಅಪರಾಧ ಅಲ್ಲ ಅದು ಓಕೆ ಸರ್ ಕೂಲಿಗಾಗಿ ಕಾಳು ಯೋಜನೆ ಇದು ಕರ್ನಾಟಕ ರಾಜ್ಯದಲ್ಲಿ ಬಂದಿರುವಂತ ಸರ್ ಈಗೇನಂತಂದ್ರೆ ಮೊದಲು ಈಗೇನಂತಂದ್ರೆ ಸರ್ ವರ್ಕಿಂಗ್ ಹೋಗ್ತಿರಲ್ಲ ಸರ್ ಸರ್ ಶರತ್ ಸರ್ ಕೆಲಸಕ್ಕೆ ಹೋಗ್ತಿರಾ ಅಂತಂದ್ರೆ ಕಾಳ ಕೊಡೋದು ಸರ್ ಈಗ ತೊಗರಿ ಬಡ್ಯಾಕ್ ಬರ್ತಾರೆ ನಮ್ಮ ಕಡೆ ತೊಗರಿ ಕೊಡೋದು ಮತ್ತೇನಂತಂದ್ರೆ ಈಗ ಹೆಸರು ರಾಸಿ ಹೆಸರು ಮುರಿಯಾಕ್ ಬರ್ತಾರೆ ಸರ್ ಹೆಸರು ಕೊಡೋದು ಈ ತರ ಒಂದು 4 ಪಾಲ್ ಮಾಡಿಬಿಡ್ತಾರೆ ಸರ್ 1 ಪಾಲ್ 2 ಪಾಲ್ 3 ಪಾಲ್ 4 ಪಾಲ್ ಓಕೆ 4 ಪಾಲ್ ಮಾಡೋದು ಇದು 5ನೇದು 1 ಪಾಲ್ 5 ಪಾಲ್ ಏನಂತಂದ್ರೆ ಕಾರ್ಮಿಕರಿಗೆ ಏನಂತಂದ್ರೆ 1 ಪಾಲ್ ಹೋದ್ರೆ ಈ 4 ಪಾಲ್ ಯಾರಿಗೆ ಹೋಗ್ತಿತ್ತು ಅಂತಂದ್ರೆ ಭೂಮಿಯ ಒಡೆಯನಿಗೆ ಹೋಗ್ತದ ಇದು ಕೂಲಿಗಾಗಿ ಕಾಳು ಯೋಜನೆ ಓಕೆ ರೈಟ್ ನೆಕ್ಸ್ಟ್ ಏನಂತಂದ್ರೆ ಗ್ರಾಹಕರ ಸಂರಕ್ಷಣ ಕಾಯ್ದೆ ರೀ ಯಾವುದರ ಸಂರಕ್ಷಣ ಕಾಯ್ದೆ ಗ್ರಾಹಕರ ಸಂರಕ್ಷಣ ಕಾಯ್ದೆ ಅಂತ ಹೇಳಿ ಬಂದೈತಿ ಇದು ಯಾವಾಗ ಬಂದೈತಿ ರೀ ಸರ್ ಅಂತ ಕೇಳಿದ್ರು ಗ್ರಾಹಕರ ಸಂರಕ್ಷಣ ಕಾಯ್ದೆ ಪಿಸಿ ಒಳಗ ಫುಲ್ ಫಾರ್ಮ್ ಬಾಳ ಕೇಳ್ತಾರೋ ತಮ್ಮಗಳ ಓಕೆ ಬಾರ್ಟರ್ ಸಿಸ್ಟಮ್ ಬೇರೆ ಸರ್ ಬಾರ್ಟರ್ ಸಿಸ್ಟಮ್ ಅಂದ್ರೆ ಹೇಳ್ತೀನಿ ತಡ್ರಿ ಇದು ಗ್ರಾಹಕರ ಸಂರಕ್ಷಣ ಕಾಯ್ದೆ 1986 ಅಲ್ಲಿ ಆಗಿದೆ ಇದರ ಥೀಮ್ ಏನಿದೆ ಗೊತ್ತಾ ಗ್ರಾಹಕ ಜಾಗೋ ಗ್ರಾಹಕ ಜಾಗೋ ಅಂತ ಹೇಳಿ ಇದರ ಥೀಮ್ ಇರೋದನ್ನ ನಾವು ನೋಡ್ತೀವಿ ಓಕೆ ಜಾಗೋ ಗ್ರಾಹಕ ಜಾಗೋ ನೋಡಿ ಸರ್ ಬಾರ್ಟರ್ ಸಿಸ್ಟಮ್ ಅಂದ್ರೆ ಏನು ಗೊತ್ತಾ ಸರ್ ನೋಡಿ ಸರ್ ಇಲ್ಲಿ ಬಾರ್ಟರ್ ಸಿಸ್ಟಮ್ ಅಂತ ಹೇಳಿ ಇಂಗ್ಲಿಷ್ ಒಳಗ ಕರೆದ್ರೆ ಇನ್ ಕನ್ನಡ ಒಳಗ ವಸ್ತು ವಿನಿಮಯ ಪದ್ಧತಿ ಅಥವಾ ಸಾಟಿ ಪದ್ಧತಿ ಅಥವಾ ಏನಂತ ಕರಿತೀವಿ ಅಂತಂದ್ರೆ ಹಣ ಲೇವಾದೇವಿ ಪದ್ಧತಿ ಅಂತ ಕರಿತೀವಿ ಲೇವಾದೇವಿ ಪದ್ಧತಿ ಅಂತ ಕರಿತೀವಿ ಇದು ನಿಮಗೆ ಗೊತ್ತಿರಬೇಕು ವಸ್ತುಗಳ ಬದಲಿಗೆ ಏನಂತಂದ್ರೆ ವಸ್ತುಗಳನ್ನು ಕೊಡೋದು ತಗೊಳ್ಳೋದು ವಸ್ತುಗಳ ಬದಲಿಗೆ ಕೊಡೋದು ತಗೊಳ್ಳೋದು ಓಕೆ ಇದು ಗೊತ್ತಿರಬೇಕು ರೈಟ್ ಇಷ್ಟು ಗೊತ್ತಿರಬೇಕಪ್ಪಿ ಬಾರ್ಟರ್ ಸಿಸ್ಟಮ್ ಈ ಬಾರ್ಟರ್ ಸಿಸ್ಟಮ್ ಅಲ್ಲಿ ವಸ್ತುಗಳಿಗೆ ಇಲ್ಲಿ ಇನ್ನೊಂದು ಗೊತ್ತಿರಬೇಕು ನಿಮಗೆ ಈ ಬಾರ್ಟರ್ ಸಿಸ್ಟಮ್ ಅಲ್ಲಿ ವಸ್ತುಗಳಿಗೆ ನಿಖರವಾಗಿರುವಂಥ ಬೆಲೆಗಳು ಎಂಬುದು ಇರಲಿಲ್ಲ ವಸ್ತುಗಳಿಗೆ ನಿಖರವಾದ ಬೆಲೆಗಳು ಎಂಬುದು ಇರಲಿಲ್ಲ ಓಕೆ ಡೆಕೊರೇಟ್ ಆಗಿ ಈ ಪೆನ್ನಿಗೆ ಏನಂತಂದ್ರೆ ಇಷ್ಟೇ ಈ ಪೆನ್ಗಳಿಗೆ ಇಷ್ಟೇ ರೇಟು ಅಂತೇಳಿ ಇರಲಿಲ್ಲ ವಸ್ತುಗಳ ಬದಲಿಗೆ ವಸ್ತು ಕೊಡೋದು ಓಕೆ ಪ್ರಾಫಿಟ್ ಲಾಸ್ ಅನ್ನೋದು ಏನಂತಂದ್ರೆ ಕಾನ್ಸೆಪ್ಟ್ ಗೊತ್ತಿರಲಿಲ್ಲ ಬಾರ್ಟರ್ ಸಿಸ್ಟಮ್ ಅಲ್ಲಿ ಲಾಸ್ ಅಂಡ್ ಪ್ರಾಫಿಟ್ ಕಾನ್ಸೆಪ್ಟ್ ಅವರಿಗೆ ಗೊತ್ತಿರಲಿಲ್ಲ ಇದು ಗೊತ್ತಿರಬೇಕು ನಿಮಗೆ ಸರಿನಾ ರೈಟ್ ನೆಕ್ಸ್ಟ್ ಇನ್ನೊಂದು ನಿಮಗೆ ಗೊತ್ತಿರಬೇಕಪ್ಪಿ ರಾಷ್ಟ್ರೀಯ ಕೂಲಿಗಾಗಿ ಕಾಳು ಯೋಜನೆ ಅಂತೇಳಿ ಮಾಡ್ತಾರೆ 2004 ಅಲ್ಲಿ ಯಾವಾಗ ಮಾಡ್ತಾರೆ ಅಂತಂದ್ರೆ ರಾಷ್ಟ್ರೀಯ ಕೂಲಿಗಾಗಿ ಕಾಳು ಯೋಜನೆ ಅಂತೇಳಿ ಮಾಡಿದೆ ಯಾವಾಗ ಅಂತ ಕೇಳಿದ್ರೆ ಯಾವಾಗ ಮಾಡ್ತಾರೆ ರಾಷ್ಟ್ರೀಯ ಕೂಲಿಗಾಗಿ ಕಾಳು ಯೋಜನೆ ಅಂತಂದ್ರೆ 2004 ಅಲ್ಲೇ ಮಾಡ್ತಾರೆ ಇಡೀ ದೇಶಕ್ಕೆ ಇದು ಅಪ್ಲೈ ಆಗಂಗ ಓಕೆನಾ ರೈಟ್ ಇವತ್ತು ಆ್ಯಕ್ಚುಲಿ ಕ್ಲಾಸ್ ಮಾಡ್ಬೇಕಂತೇಳಿ ಇರಲಿಲ್ಲ ಪಿ ನನಗೆ ಹೆಲ್ತ್ ಏನಂತಂದ್ರೆ ನೆಗಡಿ ಭಾಳ ಭಯಾನಕ ಆಗಿದೆ ಕೆಮ್ಮು ಆಗ್ತಿತ್ತು
ಬಟ್ ಏನಂತಂದ್ರೆ ಲಿಂಬೆಹಣ್ಣು ಜ್ಯೂಸ್ ಕುಡಿದು ಏನಂತಂದ್ರೆ ನಿಮ್ಗೆ ಏನಂತಂದ್ರೆ ಪಾಠ ಮಾಡ್ತಿದ್ದೀನಿ. ಇವೆಲ್ಲ ಯಾಕ್ಟೇನಾದವಲ್ಲಪ್ಪಿ, ಇವೆಲ್ಲ ನಿಮಗೆ ಏನಂತಂದ್ರೆ ಫುಲ್ ಫಾರ್ಮ್ ಕೇಳ್ತಾರೆ, ಇದರ ಫುಲ್ ಫಾರ್ಮ್ ನೋಡ್ಕೊಳ್ಬೇಕಪ್ಪಿ. ಇಲ್ಲಿ ಎಲ್ಲ ಫುಲ್ ಫಾರ್ಮ್ ಕೊಟ್ಟಿದ್ದೀನಿ ನೋಡು. ಇವೆಲ್ಲ ಸ್ಕ್ರೀನ್ ಶಾಟ್ ಹುಡ್ಕೊಳ್ರಿ. ಪೊಲೀಸಿಗೆ ಏನಂತಂದ್ರೆ ಹೇಳಿ ಮಾಡಿಸಿದೆವು, ಪೊಲೀಸಿ ಎಕ್ಸಾಮಿಗೆ ಏನಂತಂದ್ರೆ ಬರೇ ನಿಮಗೇನು ಇಷ್ಟೊಂದು ಡೆಪ್ತಾಗಿ ನಾನು ಕೆ ಎಸ್ ಲೆವೆಲಲ್ಲಿ ಹೇಳಿದ್ನಲ್ಲ ಹಂಗ ಹಿಂಗ ಅಂತೇಳಿ. ಬಟ್ ಅಪ್ಪ ಇಲ್ಲಿ ನಿಮಗೇನಂತಂದ್ರೆ ಫುಲ್ ಫಾರ್ಮ್ ಕೇಳ್ಕೊತ ಬರ್ತಾರೆ. ಇ ಪಿ ಎಫ್ ಅಂತಂದ್ರೆ ಏನು, ಇ ಪಿ ಎಸ್ ಅಂದ್ರೆ ಏನು, ಮತ್ತೇನಂತಂದ್ರೆ ಇ ಡಿ ಎಲ್ ಐ ಅಂತಂದ್ರೆ ಏನು, ಇದು ಏನಂತಂದ್ರೆ ಬರೇ ಫುಲ್ ಫಾರ್ಮ್ ಕೇಳ್ತಾರಪ್ಪಿ. ಫುಲ್ ಫಾರ್ಮ್ ಕೇಳ್ತಿರ್ತಾರೆ, ಎಫ್ 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 ಅಂದ್ರೆ ಫುಲ್ ಫಾರ್ಮ್ ಕೇಳ್ತಿರ್ತಾರೆ. ಫುಲ್ ಫಾರ್ಮ್ ನೋಡ್ಕೋತ ಹೋಗ್ಬೇಕು. ಮತ್ತೆ ಅದನ್ನ ಬಿಟ್ರಿ ಏನಂತಂದ್ರೆ ಜಿ ಪಿ ಎಫ್ ಫುಲ್ ಫಾರ್ಮ್ ಕೇಳಿಬಿಡ್ತಾನೆ ಡೈರೆಕ್ಟ್ ಆಗಿ. ಹಂಗಂದ್ರೆ ಏನು ಜಿ ಪಿ ಎಫ್ ಅಂತಂದ್ರೆ ಜನರಲ್ ಪ್ರಾವಿಡೆಂಟ್ ಫಂಡ್, ಆಲ್ರೆಡಿ ಹೇಳಿದ್ದೀನಿ ಇದ್ರ ಬಗ್ಗೆ. ನೆಕ್ಸ್ಟ್ ಏನಂತಂದ್ರೆ ವಿ ಪಿ ಎಫ್, ಈ ವಿ ಪಿ ಎಫ್ ಅಂದ್ರೆ ಏನು, ಓಕೆ. ಇದಾದ ನಂತರ ಅಪ್ಪಿ ಎನ್ ಪಿ ಎಸ್ ಅಂತಂದ್ರೆ ಏನು, ಎನ್ ಪಿ ಎಸ್ ಆ್ಯಕ್ಟ್ ಒಂದ್ ಕಡೆ ಏನಂತಂದ್ರೆ ಹೊಂದಿಸಿ ಬರೆಯಿರಿ ಕೇಳಿಬಿಡ್ತಾರಪ್ಪಿ. ಯಾವುದರಲ್ಲಿ ಹೊಂದಿಸಿ ಬರೆಯಿರಿ ಅಂತ ಕೇಳಿಬಿಡ್ತಾನೆ. ಒಂದ್ ಕಡೆ ಏನಂತಂದ್ರೆ ಮ್ಯಾಚ್ ಕೊಟ್ಟಿರ್ತಾನೆ, ಇನ್ನೊಂದ್ ಕಡೆ ಡಿಸ್ ಮ್ಯಾಚ್ ಕೊಟ್ಬಿಡ್ತಾನೆ. ಹೊಂದಿಸಿ ಬರೆಯಿರಿ ಅಂತೇಳಿ ಕೇಳಿಬಿಡ್ತಾನೆ ಯಾವ ಆ್ಯಕ್ಟ್ ಯಾವಾಗಾಯಿತು ಅಂತ. ಇದು ಗೊತ್ತಾಗಬೇಕು, ಯಾವ ಆ್ಯಕ್ಟ್ ಯಾವಾಗಾಯಿತು ಅಂತೇಳಿ ಹೊಂದಿಸಿ ಬರೆಯಿರಿ ಕೇಳ್ತಿರ್ತಾರೆ, ಅಷ್ಟು ತಿಳ್ಕೊಳ್ಬೇಕು, ಓಕೆನಾ. ನೆಕ್ಸ್ಟ್ ಏನಂತಂದ್ರೆ ಎಂಪ್ಲಾಯ್ ಸ್ಟೇಟ್ ಇನ್ಸೂರೆನ್ಸ್ ಆ್ಯಕ್ಟ್ ಅಂತೇಳಿ ಬರುತ್ತೆ ರೀ. ಯಾವುದು ಎಂಪ್ಲಾಯೀಸ್ ಸ್ಟೇಟ್ ಇನ್ಸೂರೆನ್ಸ್ ಕಾರ್ಪೊರೇಷನ್ ಅಂತೇಳಿ ರೀ. ಇದು ಕೂಡ ಏನ್ರಿ ಸರ್, ಇದು ಎಂಪ್ಲಾಯ್ ಸ್ಟೇಟ್ ಇನ್ಸೂರೆನ್ಸ್ ಕಾರ್ಪೊರೇಷನ್ ಇದು ಜಾರಿಗೆ ಬಂದಿದ್ದು 1952 ಅಲ್ಲೇ, ಯಾವಾಗ 1952 ಜಾರಿಗೆ ಬರ್ತದ ಸರ್. ಎಂಪ್ಲಾಯ್ ಸ್ಟೇಟ್ ಇನ್ಸೂರೆನ್ಸ್ ಆ್ಯಕ್ಟ್ ಅಂತಂದ್ರೆ ಇದು ಹೆಲ್ತ್ ಇನ್ಸೂರೆನ್ಸ್ ರೀ. ಇದು ಒಂದು ಎಂತ ಇನ್ಸೂರೆನ್ಸ್, ಹೆಲ್ತ್ ಇನ್ಸೂರೆನ್ಸ್ ಅಂತೇಳಿ ಹೇಳ್ಬೋದು, ಓಕೆ. ಅಪ್ಪಿ ಇಲ್ಲಿ ಹೆಲ್ತ್ ಇನ್ಸೂರೆನ್ಸ್ ಇದರಲ್ಲಿ ಎಷ್ಟು ಕಟ್ ಆಗ್ತದ ಅಂತಂದ್ರೆ ನಿಮ್ಗೆ ಏನಂತಂದ್ರೆ 4% ಕಟ್ ಮಾಡ್ತಾರಪ್ಪಿ. ಎನ್ವಲ್ಲಿ ಎಷ್ಟು 4%, ನಿಮ್ಮ ಸ್ಯಾಲ್ರಿ ಮೋರ್ ದೆನ್ 20,000 ಇರಬಾರ್ದು, ಓಕೆ. ಎಷ್ಟಿರಬೇಕು, ಮೋರ್ ದೆನ್ 20,000 ಇರತಕ್ಕದಲ್ಲ ಅಂತಂದು ಇರಬಾರ್ದು, 20,000 ಒಳಗೆ ನಿಮ್ಮ ಸ್ಯಾಲ್ರಿ ಇರಬೇಕು, ಓಕೆ. ಎಷ್ಟು ಸಾರಿ, 20,000 ಒಳಗೆ ಇರಬೇಕು. ನೆಕ್ಸ್ಟ್ ಇಲ್ಲಿ ನೋಡ್ರಿ ಅಪ್ಪಿ, 4% ಒಳಗೆ ಸರ ನೀವು ಏನಂತಂದ್ರೆ ಈಗ ಸನ್ನಿ ಕಂಪ್ನಿ ಎಂಪ್ಲಾಯೀಸ್ ಆದಿರ ಅಂತ ತಿಳ್ಕೊಳ್ರಿ. ನಮ್ಮ ಸನ್ನಿ ಕಂಪ್ನಿ ಎಂಪ್ಲಾಯೀಸ್ ಆದಿರ ಅಂತ ತಿಳ್ಕೊಳ್ರಿ, ಕಂಪನಿ ಎಂಪ್ಲಾಯೀಸ್ ಆದಿರ ಅಂತ ತಿಳ್ಕೊಪಿ. ನಮ್ಮ ಕಂಪ್ನಿ ಎಂಪ್ಲಾಯೀಸ್ ಇದ್ರೆ ನಾವು ಎಷ್ಟು ಕೊಡ್ತೀವಿ ಗೊತ್ತಾ, ನಿಮಗೇನಂತಂದ್ರೆ 3.75% ನಾವು ಕೊಡ್ತೀವಿ. ನಿಮ್ಮ ಸ್ಯಾಲ್ರಿಯ 3.75% ಕಂಪ್ನಿ ಪೇ ಮಾಡುತ್ತೆ ನಿಮ್ಗೆ ಹೆಲ್ತ್ ಇನ್ಸೂರೆನ್ಸ್. ನೆಕ್ಸ್ಟ್ ನಿಮ್ಮ ಸ್ಯಾಲ್ರಿಯಿಂದ ಎಷ್ಟು ಕಟ್ ಮಾಡ್ಕೊಳ್ತಾರೆ ಗೊತ್ತಾ, 0.25% ಇ ಎಸ್ ಐ ಸಿ ಕಟ್ ಮಾಡ್ಕೊಳ್ತಾರೆ. ಎಂಪ್ಲಾಯ್ ಸ್ಟೇಟ್ ಇನ್ಸೂರೆನ್ಸನ್ನು ಕಟ್ ಮಾಡ್ಕೊಳ್ತಾರೆ, ಓಕೆ. ಇಷ್ಟು ಗೊತ್ತಿರಬೇಕು, ಇಷ್ಟು ಕಟ್ ಮಾಡ್ಕೊಳ್ತಾರೆ ಅಪ್ಪಿ. ಸರ್ ಇದು ಎದಕ್ಕ್ರಿ, ನಮಗೇನು ಸಂಬಂಧ ಅದ? ನೀ ನೋಡು ಸಂಖ್ಯಾ, ನೀನೇನಂತಂದ್ರೆ ಸಂಖ್ಯಾ, ನೀ ಏನಂತಂದ್ರೆ ಕೆಲಸ ಮಾಡ್ತಿದ್ಯಾ, ಕೆಲಸದ ಸ್ಥಳದಲ್ಲಿ ಏನಂತಂದ್ರೆ ನಿನಗೇನಂತಂದ್ರೆ ನೀನು ಏನೋ ಒಂದು ಅಪಾಯಕಾರ ಸ್ಥಳದಲ್ಲಿ ಕೆಲಸ ಮಾಡ್ತಿದ್ದ, ನಿನ್ನ ಕಾಲು ಮೇಲೆ ಬಿದ್ದು ಏನೋ ಒಂದು ರಾಡ್ ಬಿತ್ತು, ನಿನ್ನ ಕಾಲು ಕಟ್ಟಾಯಿತು. ನಿನ್ನ ಕಾಲು ಕಟ್ಟಾದರೆ ನಿನಗೇನಂತಂದ್ರೆ 100% ನಿನಗೆ ಸ್ಯಾಲ್ರಿ ಕೊಟ್ಟು ನಿನಗೆ 6 ತಿಂಗಳು ರಜೆ ಕೊಡ್ತೀವಿ ನಾವು. ಎಷ್ಟು, 6 ಮಂತ್ ಏನು ಕೊಡ್ತೀವಿ ನಿನಗೆ, ರಜಾ ಕೊಡ್ತೀವಿ ನಿನಗೆ, ಓಕೆ. ನೆಕ್ಸ್ಟ್ ಏನಂತಂದ್ರೆ ಸರ್ ನಾನೇನಂತಂದ್ರೆ ಕೆಲಸ ಮಾಡ್ಕೋತ ನಾನು ಗೊಟಕ್ ಅಂದ್ಬಿಟ್ಟೆ ಸರ್, ನಾನು ಸತ್ತು ಹೋಗ್ಬಿಟ್ಟೆ ಸರ್. ನೀ ಸತ್ತು ಹೋದ್ರೆ ಸಂಖ್ಯಾ ಯಾರು ನಾಮಿನಿ ಮಾಡಿಸ್ತೀಯಲ್ಲ, ನಾಮಿನಿ ಮಾಡಿಸಿದವರಿಗೆ ನಾವು ಏನು ಮಾಡ್ತೀವಿ, 90% ನಿನ್ನ ಸ್ಯಾಲ್ರಿ 90% ಅವ್ರ ಸಹಾಯ ಮಠ ನಾವು ಏನು ಕೊಡ್ತೀವಿ ನಿನಗೆ, ನಿನ್ನ ಸ್ಯಾಲ್ರಿ ಏನಂತಂದ್ರೆ 90% ಸ್ಯಾಲ್ರಿ ಅವ್ರ ಅಕೌಂಟಿಗೆ ಹಾಕ್ತೀವಿ, ಇನ್ಸೂರೆನ್ಸ್, ಓಕೆ. ಇಲ್ಲ ಸಂಘವ ಅದಳಿಗೆ, ಯಾರು ಸಂಘವ, ಸಂಘವ ಪ್ರೆಗ್ನೆನ್ಸಿ ಆಗ್ಯಾಳ ಅಂತ ತಿಳ್ಕೊ. ಪ್ರೆಗ್ನೆನ್ಸಿ ಆದಾಗ ಏನಂದ್ರೆ ಸಂಘವಾಗಿ ಏನಂದ್ರೆ ಪ್ರೆಗ್ನೆನ್ಸಿ ಹೆರಿಗೆಕ್ಕಿಂತ ಪೂರ್ವದಲ್ಲಿ ನೋಡ್ರಿ, ಗರ್ಭಿಣಿ ಟೈಮಲ್ಲಿ ಪ್ರೆಗ್ನೆನ್ಸಿ ಟೈಮಲ್ಲಿ 3 ಮಂತ್ಸು, ಮತ್ತೇನಂತಂದ್ರೆ ಡೆಲಿವರಿ ಆಫ್ಟರ್ ಡೆಲಿವರಿ ಏನಂತಂದ್ರೆ 3 ಮಂತ್ಸ್, ಟೋಟಲ್ ಏನಂತಂದ್ರೆ 6 ಮಂತ್ ವಿತ್ ಸ್ಯಾಲ್ರಿ, ವಿತ್ ಏನಂತಂದ್ರೆ ವಿತ್ ಸ್ಯಾಲ್ರಿ ಏನು ಮಾಡ್ತೀವಿ ನಾವು ಏನಂತಂದ್ರೆ ಕೊಡ್ತೀವಿ, ವಿತ್ ಸ್ಯಾಲ್ರಿ ಏನು ಕೊಡ್ತೀವಿ, ರಜಾ ಕೊಡ್ತೀವಿ. ಏನು ಕೊಡ್ತೀವಿ, ರಜಾ ಕೊಡ್ತೀವಿ, ಓಕೆ. ಇದರ ಬೆನಿಫಿಟ್ಸ್ ಆಯಿತು, ಓಕೆ ಸರ್. ಯಾಕಂತಂದ್ರೆ ಕೊಡ್ತೀವಿ ನಾವು, ಓಕೆ. ಇದು ಏನಂತಂದ್ರೆ ಈ ಇನ್ಸೂರೆನ್ಸ್ ಐತಿ. ಈಗ ಏನಂತಂದ್ರೆ ಸರ್, ಮತ್ತು ಗರ್ಭಿಣಿಯರಿಗೆ ಮತ್ತು ಬಾಣಂತಿಯರಿಗೆ 1 ಇಯರ್ ಕೊಡ್ತಾರಲ್ಲ, 1 ಇಯರ್ ಕೊಡ್ತಾರೆ, ಬಟ್ ನಾವು ಇ ಪಿ ಎಫ್ ಈ ಆ್ಯಕ್ಟಿಂದ ನಾವು ಎಷ್ಟು ಕೊಡ್ತೀವಿ, 6 ಮಂತ್ ಮಾತ್ರ ಕೊಡ್ತೀವಿ. ಇನ್ನು 6 ಮಂತ್ ನಿಮ್ಮ ನಿಮ್ಮ ರಾಜ್ಯ ಸರ್ಕಾರದವ್ರು ಕೊಡ್ತಾರೆ. ಯಾರು ಕೊಡ್ತಾರೆ, ರಾಜ್ಯ ಸರ್ಕಾರದವರು. ನಮ್ಮ ಇಂಡಿಯಾ ಒಳಗೆ ಎಟ್ ಪ್ರೆಸೆಂಟ್ ನಿಮಗೆಲ್ಲರಿಗೂ ಗೊತ್ತಿರಬೇಕಪ್ಪಿ, ನಮ್ಮ ಇಂಡಿಯಾ ಒಳಗೆ
ಇಪಿಎಫ್ ನೋಡ್ರಿ, ಇಪಿಎಫ್ ಪ್ಲಸ್ ಏನತ್ತಂದ್ರ ಇಪಿಎಫ್ ಏನತ್ತಂದ್ರ 8 ಕೋಟಿಗಿಂತ ಹೆಚ್ಚು ಜನರು ಇಪಿಎಫ್ ಮಾಡ್ಕೊಂಡಾರ. ಈಗ ಎಷ್ಟು 8 ಕೋಟಿಗಿಂತ ಹೆಚ್ಚು, ಬಿರುಗಾಳಿಯ ಜೊತೆಗೆ ಸುಂಟರಗಾಳಿ ಸರತ್ ನೋಡ ನೋಡ ಎಷ್ಟಪ್ಪಿ 8 ಕೋಟಿ ಅಪ್ಪಿ 8 ಕೋಟಿ ಮಂದಿ ಏನತ್ತಂದ್ರೆ ಇಪಿಎಫ್ ಮಾಡಿಸ್ಕೊಂಡಾರ. ಮತ್ತೇನಂತ ಎಂಪ್ಲಾಯಿ ಸ್ಟೇಟ್ ಇನ್ಸೂರೆನ್ಸ್ ಇಎಸ್ಐ ಏನತ್ತಂದ್ರೆ ಮೋರ್ ದೇನ್ ಏನತ್ತಂದ್ರೆ 7 ಕ್ರೋಡ್ ಅಪ್ಪಿ 7 ಕೋಟಿಗಿಂತ ಹೆಚ್ಚು ಜನರು ಏನತ್ತಂದ್ರೆ ಎಂಪ್ಲಾಯೀಸ್ಗಳು ಏನು ಮಾಡಿದ್ದಾರೆ ಅಂತಂದ್ರೆ ಇಎಸ್ಐಸಿ ಮಾಡಿಸ್ಕೊಂಡಿದ್ದಾರಪ್ಪಿ. ಇವನ್ ಗೌರ್ಮೆಂಟ್ ಎಂಪ್ಲಾಯಿಸರ ಹಾಗೂ ಇವನ್ ಪ್ರೈವೇಟ್ ಸೆಕ್ಟರ್ ಎಂಪ್ಲಾಯಿಸರ ಹಾಗೂ ಅಷ್ಟು ಮಾಡಿಸಿರ್ತಾರೆ ಅಂತೇಳಿ ಹೇಳ್ಬೋದು. ಓಕೆನಾ, ಅರ್ಥ ಆಗಿರ್ಬೇಕು ಅಂತೇಳಿ ಅನ್ಕೊಳ್ತೀನಿ. ಮತ್ತು ಸರ ನಾನೇನತ್ತಂದ್ರೆ ಅರ್ಧ ಹ್ಯಾಂಡಿಕ್ಯಾಪ್ಡ್ ಆಗಿಬಿಟ್ಟಿನಿ ಸರ್, ನನ್ನ ಲೈಫ್ ಲಾಂಗ್ ನಾ ಏನು ಮಾಡಲಿ ಸರ್, ಕೆಲಸ ಸ್ಥಳದಲ್ಲಿ ಹೋಗಿನಿ ಸರ, ಅರ್ಧ ಎಂಪ್ಲಾಯ್ ನನ್ನ ಕಾಲೇ ಮುರಿದೋಗಿದ್ರಿ, ನಾನು ಏನು ಮಾಡಲಿರಿ, ನಾನು ಕುಂಟಾಗಿನ್ರಿ, ನಾನು ಕುಂಟಾಗಿನ್ರಿ. ನೀ ಕುಂಟ ಆದರೆ ಏನು ಮಾಡ್ತೀನಿ ಸಮತಮ್ಮ, ನೀ ಹೊಟ್ಟೆ ಹೆದರಾಕೋಬೇಡ. ನೀನು ಏನಂತಂದ್ರೆ ಸಹಾಯ ಮಠ ನಿನಗೆ ಏನಂತಂದ್ರೆ 90% ನಿನಗೆ ನಾವೇನು ಕೊಡ್ತೀವಿ, ಸ್ಯಾಲ್ರಿ ಕೊಡ್ತೀವಿ. ಆರಾಮ್ ತಿಂದುಕೊಂಡು ಆರಾಮ್ ಏನಂತಂದ್ರೆ ಕಟ್ಟಿ ಮೇಲೆ ಅವ್ರ ಇವ್ರ ಬಗ್ಗೆ ಫಾಲ್ತು ಮಾತಾಡ್ಕೋತ ಕೂಡ ನೀನು. ಓಕೆ, ಕಲಿಬೇಕಂತಂದ್ರೆ ಮನಸ್ಸು ಬೇಕು ತಮ್ಮ, ಮನಸ್ಸಿದ್ರೆ ಎಲ್ಲನೂ ಮಾರ್ಗ ಆಗ್ತದ. ಓಕೆ, ನಮ್ಮ ಮಂದಿ ಏನತ್ತಂದ್ರೆ ಫ್ರೀ ಕೊಡತ್ತೀನಿ ಬಾರೋ ಬಾರೋ ಕೇಳ್ರಿ ಅಂತಂದ್ರೆ ಏನತ್ತಂದ್ರೆ ನಮ್ಮ ಉತ್ತರ ಕರ್ನಾಟಕ ಭಾಷೆ ಒಳಗೆ ಏನತ್ತಂದ್ರೆ ಒಂದು ಮಾತು ಹೇಳ್ತಾರೆ, ಕರದ ಮಗಳು ಕೊಟ್ರೆ ಅಳೆ ಹಿಂಗಾಗಿದಂತೆ. ಹಿಂಗಾಗಿದೆ ಅಂದ್ರೆ ಗೊತ್ತಾಗ್ತದಲ್ಲ, ಗೊತ್ತಾಗ್ತದೆ ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಗೊತ್ತಾಗ್ತದೆ ಇದು. ಅದಕ್ಕೆ ಏನತ್ತಂದ್ರೆ ನಮ್ಮ ಆಫ್ಲೈನ್ ಹುಡುಗರಿಗೆ ಏನಂತಂದ್ರೆ ಕರೆಂಟ್ ಎಕನಾಮಿ ಕ್ಲಾಸ್ ಮಾಡಂಗಿಲ್ಲೋ, ಕರೆಂಟ್ ಎಕನಾಮಿ ಕ್ಲಾಸ್ ಮಾಡಂಗಿಲ್ಲೋ ಸಂಗಪ್ಪಗಳ, ಅದು ಕರೆಂಟ್ ಎಕನಾಮಿ ಕ್ಲಾಸ್ ಮಾಡೋದು ನನಗೆ ಸ್ಯಾಲ್ರಿ ಕೊಡಂಗಿಲ್ಲೋ, ನಿಮಗಲ್ಲಿ ಏನಂದ್ರೆ ಕಾನ್ಸೆಪ್ಟನ್ನು ಹೇಳ್ತೀನಿ ನಾನು. ಇಲ್ಲಿ ಏನತ್ತಂದ್ರೆ ಯಾರು ಬೇಕಾದವ್ರು ಏನು ಮಾಡ್ರಿ, ನೀವು ಕರೆಂಟ್ ಎಕನಾಮಿ ನನ್ನ ಕ್ಲಾಸಿಗೆ ಜಾಯ್ನ್ ಆಗ್ರಿ ಅಂತಂದ್ರೆ ನಾವು ಆಫ್ಲೈನ್ ಏನತ್ತಂದ್ರೆ ನಿಮ್ಗೆ ಯೂಟ್ಯೂಬ್ ಒಳಗೆ ಕೇಳಕ್ಕೆ ನಾವು ಹಚ್ಚಿಲ್ಲ ಅಂತಾರೆ ಅಂತೆ. ಅದಕ್ಕೆ ಏನಂತಂದ್ರೆ ರೈಟ್, ಅದಕ್ಕೆ ಏನಂತಂದ್ರೆ ಬರ್ರಿ ಫ್ರೀ ಐತಿ ಕೇಳ್ರಿ ಅಂತಂದ್ರೆ ಹಿಂಗೆ ತಿಳ್ಕೊಳ್ತಾರೆ ನಮ್ಮದು. ಏನು ಮಾಡೋದು, ಕಲ್ಲು ಕಲ್ಲು ಅಂತ ನೋಡ, ಹಾ ಹಿಂಗಿರ್ತಾರೆ ನೋಡು, ಕಿಂಗ್ ಆಫ್ ಬಸವ. ಹಾ, ಅದಕ್ಕೆ ಏನಂತಂದ್ರೆ ಕೇಳೋರು ಕೇಳ್ರಿಯಪ್ಪ, ನಾವಂತೂ ಈಗ 2 ದಿನ ಆಯ್ತು, ನಾವು ಸಬ್ಸ್ಕ್ರೈಬ್ ಆಗ್ರಿ, ಲೈವ್ ಬರ್ರಿ, ಲೈಕ್ ಮಾಡ್ರಿ, ಓದ್ರಿ ಗಿತ್ರಿ ಏನು ಹೇಳಂಗಿಲ್ಲ. ಬರೋರು ಬರ್ತಾರೆ, ಹೋಗೋರು ಹೋಗ್ತಾರೆ, ತಲೆ ಕೆಡಿಸ್ಕೊಳಂಗಿಲ್ಲ. ಲಾಸ್ಟಿಗೆ ಯಾರು ಇಲ್ಲ ಅಂತಂದ್ರೆ ನಿಮಗಂತೂ ಗೊತ್ತೇ ಅದ, ನಾನು ಒಬ್ಬನೇ ಮಾಡಿ ನಾನು ಒಬ್ಬನೇ ನನ್ನ ಕ್ಲಾಸ್ ನೋಡ್ತೀನಿ ಅಂತೇಳಿ ನನಗೆ ಕಾನ್ಫಿಡೆಂಟ್ ಇದೆ. ಅಷ್ಟೇ ಮಾಡ್ಕೋತ ಹೋಗ್ಬಿಡ್ತೀನಿ, ಯಾರ ಮೇಲೆ ಅವಲಂಬನೆ ಆಗಬಾರ್ದು. ನಮಗೆ ನಾವು ಒಪ್ಪಿ ಯಾರೂ ಇಲ್ಲ. ಒಂದು ಹೇಳ್ಬೇಕಂದ್ರೆ ಹುಡ್ಸಿದ ತಂದೆ ತಾಯಿ ಕಟ್ಕೊಂಡಿದ್ದು ಹೆಂಡತಿ ಬಿಟ್ಟರೆ ನಮ್ಮ ಜೀವನೊಳಗೆ ಯಾ ನನ್ನ ಮಗನೂ ಬರೋಂಗಿಲ್ಲ. ಎಲ್ಲ ಮುಂದೆ ಮಾತಾಡ್ತಾರೆ, ಹಿಂದೊಂದು ಮಾತಾಡ್ತಾರೆ. ಅನಿಲ್ ಸರ್ ಎಲ್ಲಿ ಹೋಗ್ಯಾರೇನೋ, ಅನಿಲ್ ಸರ್ ಇಲ್ಲ, ಅದಕ್ಕೆ ಕ್ಲಾಸ್ ತೊಗೊಳತ್ತೀನಿ. ಅನಿಲ್ ಸರ್ ಅವರಿಗೂ ಆರಾಮಿಲ್ಲ, ಹಾಸ್ಪಿಟ್ಲಿಗೆ ಹೋಗ್ಯಾರ ಅವರು. ಓಕೆ ರೈಟ್ ರೈಟ್ ಫಾಲ್ತು ರೈಟ್. ನೆಕ್ಸ್ಟ್ ನಾಳೆ ಏನತ್ತಂದ್ರೆ ಸರಿಯಾದ ಸಮಯ ಎಂ ಸಿ ಕ್ಯೂ ಜೊತೆಯಲ್ಲಿ ಬರ್ತೀನಿ. ಯಾವುದ್ರ ಜೊತೆಯಲ್ಲಿ ಬರ್ತೀನಿ, ಎಂ ಸಿ ಕ್ಯೂ ಜೊತೆಯಲ್ಲಿ ಬರ್ತೀನಿ. ಇವತ್ತು ಎಂ ಸಿ ಕ್ಯೂ ಇಲ್ಲಲ್ಲ ಸೊ ನಮ್ಮ ಹುಡುಗರು ಸ್ವಲ್ಪ ಬೇಜಾರಾದಂಗೆ ಆಯಿತು ಕಾನ್ಸೆಪ್ಟ್. ಬೇಜಾರ ಲೋ ಮಾರಾಯ ಜೀವನದ ಐತಿದ್ದು. ಎದಕ್ಕೆ ಇದ್ರ ಬಗ್ಗೆ ಹೇಳಿನ ಗೊತ್ತಾ, ನಿಮ್ಗೆ ಸೀರಿಯಸ್ನೆಸ್ ಬರಲಿ. ಭಾಳಷ್ಟು ಮಂದಿ ಅಪ್ಪಿ ಒಂದು ಹೊತ್ತು ಊಟ ಸಂಬಂಧ ಏನಂತಂದ್ರೆ ಪರದಾಡ್ತಿದ್ದಾರೆ. ಬರೀ ಬೆಂಗಳೂರು ಅಂತ ಸಿಟಿ ಒಳಗೆ ನಿಮಗೆಲ್ಲರಿಗೂ ಗೊತ್ತೈತಿ ಅಪ್ಪಿ, ಯಾರು ನಮ್ಮ ಸ್ಟೂಡೆಂಟ್ ಒಬ್ಬನು ಏನಂತಂದ್ರೆ ಬೆಂಗಳೂರಲ್ಲಿ ವರ್ಕ್ ಮಾಡ್ತಾನೆ, ಸ್ಟೇಟಸ್ ಇಟ್ಟಿದ್ದ. ಅವ್ನ ಸ್ಯಾಲ್ರಿ 10,000 ಅಂತೆ, 10,000 ಸ್ಯಾಲ್ರಿ ಅಂತೆ. ಇಂಟ್ರೆಸ್ಟ್ ಇದ್ದವ್ರು ಕೇಳ್ಬೋದು, ಇಲ್ಲದಂದ್ರೆ ಹೋಗ್ಬಿಡ್ಬೋದು. 10,000 ಸ್ಯಾಲ್ರಿ ಐತಂತೆ, 5,000 ಬಾಡ್ಗಿ ಅಂತೆ, ಮತ್ತು 1,000 ಗ್ಯಾಸ್ ಅಂತೆ, 1,000 ಪೆಟ್ರೋಲ್ ಅಂತೆ, 1,000 ಪೆಟ್ರೋಲ್ ಅಂತೆ. 5,5,7 ಆಯಿತು. ನೆಕ್ಸ್ಟ್ ಏನತ್ತಂದ್ರೆ ಮತ್ತು ರೇಷನ್ 2,000 ಅಂತೆ, 5,1,1,2,9,000 ಆಯಿತು. ನೆಕ್ಸ್ಟ್ ಏನತ್ತಂದ್ರೆ ಪೇಪರ್ ಬಿಲ್ 200 ಅಂತೆ, ಕರೆಂಟ್ ಬಿಲ್ 500 ಅಂತೆ, ವಾಟರ್ ಬಿಲ್ 500 ಅಂತೆ. ಅವ್ನ ಸ್ಯಾಲ್ರಿ 10,000 ಐತಿ, ಎಕ್ಸ್ಪೆಂಡಿಚರ್ ನೋಡಿದ್ರೆ 15,000 ತೋರಿಸಿದ ಕಾಕ, ಅಲ್ಲಿ 15,000 ತೋರಿಸಿದ. ಏನು ಮಾಡ್ಬೇಕು, ಲಭ 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 ಒಯ್ಕೊಂಡು ಸಾಯ್ಬೇಕೇನ, ಇಂಥ ಐತಿ ಅವ್ರ ಸಿಚುವೇಶನ್ನ. ಓಕೆ, ಇಂಥದ್ದೈತಿ ಅಪ್ಪಿ. ಸೊ ಅದಕ್ಕೆ ಏನಂತಂದ್ರೆ ಇವೆಲ್ಲ ಗೊತ್ತಿ ನಿಮಗೆ. ನೀವೆಲ್ಲ ಏನಂತಂದ್ರೆ ಈ ಆನ್ಲೈನ್ ಬರೋರೆಲ್ಲ ಸೀರಿಯಸ್ ಕ್ಯಾಂಡಿಡೇಟ್ ಇರ್ತೀರಿ, ನಾನು ಒಪ್ಕೊಳ್ತೀನಿ ನಾನು. ಓಕೆ, ಬಟ್ ಈಗ ನಮ್ಮ ಇಂಡಿಯಾ ಒಳಗೆ ಎಷ್ಟು ಮಂದಿ ಓದ್ತಿದಾರಲ್ಲ, ಸೀರಿಯಸ್ನೆಸ್ ಭಾಳ ಬಿಲ್ಡಪ್ ಮಂದಿ ಭಾಳ ಮಾರೆ. ರಾತ್ರಿ 2 ಗಂಟೆ ಮಟ್ಟ ಅಂದ್ರೆ ಲೈಬ್ರರಿ ಒಳಗೆ ಇರ್ತಾರೆ, ಅದು ಮ್ಯಾಟ್ರ್. ಲೈಬ್ರರಿ ಒಳಗೆ 2 ಗಂಟೆ ಮಟ್ಟ ಏನು ಮಾಡ್ತಿದ್ದೋ ಅದು ಮ್ಯಾಟ್ರ್ ಆಗ್ತದೆ. ಓದಾತಿದೆಯೋ, ನೀನು ಮೂವಿ ನೋಡ್ತಿದ್ಯೋ, ಚಾಟಿಂಗ್ ಮಾಡ್ತಿದ್ಯೋ, ಅದು ಮ್ಯಾಟ್ರ್ ಆಗ್ತದೆ. ಓಕೆ, ಕ್ಷಮೆ ಇರಲಿ, ಬಾಯ್, ಟೇಕ್ ಕೇರ್, ಗುಡ್ ನೈಟ್.